ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸ್ಥಳಾವಕಾಶದ ಅರಿವು ಮತ್ತು ಆಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ಥಳಾವಕಾಶದ ಅರಿವು ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ ಇದು ಮುಖ್ಯವಾಗಿ 1ನೇ ಮತ್ತು 2ನೇ ತರಗತಿಯಲ್ಲಿ ಕಲಿಸುವಂತ ಪರಿಕಲ್ಪನೆಗಳು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅರಿತುಕೊಂಡು ಮುಂದೆ ವಿವಿಧ ವಿಷಯಗಳನ್ನು ಕಲಿಯುತ್ತ ಹೆಜ್ಜೆ ಹಾಕ್ತಾರೆ ಆದ್ರಿಂದ ಈ ಸ್ಥಳಾವಕಾಶದ ಅರಿವು ಅನ್ನುವಂತದ್ದು ಮೊದಲನೆಯ ಅಂಶ ಅವರು ಕಲಿತ ಶಾಲೆಯಲ್ಲಿ ಕಲಿತುಕೊಳ್ಳುವಂತ ಗಣಿತ ತರಗತಿಯಲ್ಲಿ ಕಲಿತುಕೊಳ್ಳುವಂತ ಮೊದಲನೆಯ ಅಂಶ ಇದಾಗಿದೆ ಎನ್ಸಿಆರ್ಟಿ ಯಲ್ಲಿ ಈ ಸ್ಥಳಾವಕಾಶದ ಅರಿವಿನ ಬಗ್ಗೆ ಏನು ಪ್ರಸ್ತಾಪಿಸಿದ್ದಾರೆ ಈ ಇದರ ಕಲಿಕಾ ಸಾಮರ್ಥ್ಯ ಏನು ಅನ್ನುವಂತದ್ದನ್ನು ನಾವು ಮೊದಲೇ ತಿಳ್ಕೊಂಡಿದ್ದೇವೆ ಅವಕಾಶದ ಅಂದ್ರೆ ಸ್ಥಳಾವಕಾಶದ ಅಥವಾ ಅವಕಾಶದ ಅರಿವು ಸಣ್ಣ ವಯಸ್ಸಿನಲ್ಲೇ ಚೆನ್ನಾಗಿ ಆದ್ರೆ ಅದು ರೇಖಾಗಣಿತದ ತಳಹದಿ ಅಂತ ಹೇಳಬಹುದು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಅವರು ಅದನ್ನ ಚೆನ್ನಾಗಿ ಪರಿಣತಿ ಗಳಿಸಿಕೊಂಡ್ರೆ ಮುಂದೆ ಅವರಿಗೆ ರೇಖಾಗಣಿತವನ್ನು ಕಲಿಯುವಾಗ ತುಂಬಾ ಸುಲಭವಾಗುತ್ತದೆ ಅಂತ ನಾವು ಹೇಳಬಹುದು ಪುಟಾಣಿ ಮಕ್ಕಳು ನೀವು ಗಮನಿಸಿರಬಹುದು ಸಣ್ಣ ಪಾಪು ಅದರ ಬಗ್ಗೆನೇ ಅದರ ಗಮನ ಇರುತ್ತೆ ತನ್ನ ಕೈಯನ್ನೇ ನೋಡ್ತಾ ಇರುತ್ತೆ ತನ್ನ ಕಾಲನ್ನೇ ನೋಡ್ತಾ ಇರುತ್ತೆ ನಿಧಾನವಾಗಿ ಬೇರೆವರನ್ನ ನೋಡಕ್ಕೆ ಶುರು ಮಾಡುತ್ತೆ ಹಾಗೆ ಸ್ವಲ್ಪ ಬೆಳಿತಾ ಬೆಳಿತಾ ಹೋದ ಹಾಗೆ ತಮ್ಮ ಬಗ್ಗೆ ಮಾತ್ರವಲ್ಲದೆ ತಮ್ಮ ಪರಿಸರವನ್ನು ಕೂಡ ಅವರು ಗಮನಿಸೋದಕ್ಕೆ ಶುರು ಮಾಡ್ತಾರೆ ಮಕ್ಕಳು ಶಾಲೆಗೆ ಬರುವ ಹೊತ್ತಿಗೆ ಅವರು 1ನೇ ತರಗತಿಗೆ ಬರುವ ಹೊತ್ತಿಗೆ ಸುಮಾರಾಗಿ ವಸ್ತುಗಳ ಪರಿಸರದ ಮತ್ತು ವಸ್ತುಗಳ ಜ್ಞಾನ ಪರಿಕಲ್ಪನೆ ಅವರಿಗೆ ಬಂದಿರುತ್ತೆ ಆದರೆ ಅದನ್ನು ಶಾಸ್ತ್ರೀಯವಾಗಿ ಅಂದರೆ ಒಂದು ಚೌಕಟ್ಟಿನಲ್ಲಿ ಅವರಿಗೆ ಯಾರು ಹೇಳಿಕೊಟ್ಟಿರೋದಿಲ್ಲ ಅದನ್ನು ನಾವು ಶಾಲೆಯಲ್ಲಿ ಮಾಡ್ತಾ ಮಾಡ್ತಾ ಗಣಿತವನ್ನು ಕಲಿಸಿಕೊಡುವತ್ತ ಸಾಗ್ತಾ ಹೋಗ್ತೇವೆ ಈಗ ಪರಿಸರ ಅಂದರೆ ಏನು ನಮ್ಮ ಸುತ್ತಮುತ್ತಲಲ್ಲಿ ಏನಿದೆ ಅದು ಬಣ್ಣಗಳಿರ್ಬೋದು ಆಕಾರಗಳಿರ್ಬೋದು ಅದೆಲ್ಲ ಒಟ್ಟಿಗೆ ಸೇರಿಸಿದ ಒಂದು ಗೊಂದಲ ಮಕ್ಕಳಿಗೆ ಆಕಾರವನ್ನು ಕಂಡುಹಿಡಿಯುವಂತಹ ಶಕ್ತಿ ಇಲ್ಲದಿದ್ದರೆ ಅದೆಲ್ಲ ಒಂದು ಕಲಸು ಮೇಲೋಗರ ಅಂತ ಹೇಳ್ತೀವ ಹಾಗೆ ಎಲ್ಲದರ ಒಂದು ಗೊಂದಲ ಆಗಿರ್ತದೆ ಅದೇ ನಿಧಾನವಾಗಿ ಬೆಳೀತಾ ಬೆಳೀತಾ ಮಗು ಆಕೃತಿಯನ್ನು ನೋಡುತ್ತೆ ಆಕಾರವನ್ನು ನೋಡುತ್ತೆ ಇದೊಂದು ಹೂವು ಇದಕ್ಕೊಂದು ಬಣ್ಣ ಇದೆ ಇದೊಂದು ಪ್ರಾಣಿ ಇದು ಚಲಿಸುತ್ತೆ ಅದರ ಬೇರೆ ಬೇರೆ ಗುಣಗಳನ್ನು ತಾನೇ ತಾನಾಗಿ ತಿಳ್ಕೊಳ್ಳುತ್ತೆ ಇದನ್ನು ನಾವು ಶಾಲೆಯಲ್ಲಿ ಮುಂದಿನ ಹಂತದಲ್ಲಿ ಕಲ್ತುಕೊಳ್ತೇವೆ ಈ ಪರಿಕಲ್ಪನೆಯ ಬಗ್ಗೆ ಚೆನ್ನಾಗಿ ಸ್ಪಷ್ಟತೆ ಮಕ್ಕಳಿಗೆ ಯಾವಾಗ ಬರುತ್ತೆ ಆವಾಗ ಅವರಿಗೆ ಮುಂದೆ ಸಂಖ್ಯೆಗಳು ಅಳತೆಗಳು ಮತ್ತು ರೇಖಾಗಣಿತ ಅಮೂರ್ತ ಗಣಿತ ಕಲಿಯುವತ್ತ ಒಂದು ಇದು ತಳಹದಿ ಬುನಾದಿ ಆಗುತ್ತೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು ಇದರ ಬಗ್ಗೆ ಇನ್ನೂ ಮುಂದೆ ನಾವು ತಿಳ್ಕೊಳ್ಳೋಣ ಹಾಗೆ ಮೊದಲನೇ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಗಣಿತ ಕಲಿಕೆ ಅನ್ನುವುದು ಸಂತಸದಾಯಕ ಕಲಿಕೆ ಆಗಬೇಕು ಆಡಿ ಕಲಿ ಮಾಡಿ ತಿಳಿ ಅನ್ನುವುದು ನಮ್ಮ ಧ್ಯೇಯ ವಾಕ್ಯ ಆ ನಿಟ್ಟಿನಲ್ಲಿ ಈ ಪರಿಕಲ್ಪನೆಯನ್ನು ನಾವು ಹೇಗೆ ಬೋಧನೆ ಮಾಡಬಹುದು ನಮ್ಮ TLMಗಳನ್ನು ಬಳಸಿಕೊಂಡು ಕಲಿಕೋಪಕರಣಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ತರಗತಿಯಲ್ಲಿ ಇದನ್ನು ಕಲಿಸ್ಬೋದು ಅನ್ನೋದನ್ನು ನೋಡೋಣ ಸ್ಥಳಾವಕಾಶದ ಅರಿವು ಮತ್ತು ಆಕೃತಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಯಾವ ಯಾವ ಕಲಿಕೋಪಕರಣಗಳನ್ನು ಬಳಸ್ತೇವೆ ಕಲಿಕೋಪಕರಣಕ್ಕೆ ನಾವು TLM ಅಂತ ಸರಳವಾಗಿ ಹೇಳ್ತೇವೆ ಇನ್ನು ಮುಂದೆ TLM ಅಂತಲೂ ಬಳಸ್ತೇನೆ ಅವುಗಳನ್ನು ಬಳಸ್ಬೋದು ಅನ್ನೋದನ್ನು ಈಗ ನೋಡೋಣ ಇದು ಸ್ಕ್ವೇರ್ ಕೌಂಟರ್ಸ್ ಅಥವಾ ಚೌಕಳಿ ಬಿಲ್ಲೆಗಳು ಇದು EVA ಮೆಟೀರಿಯಲಿಂದ ಮಾಡಿರುವಂಥದ್ದು ಇದನ್ನು ನೀರಿಗೆ ಅದ್ದಿ ಬೋರ್ಡ್ ಮೇಲೆ ಹಚ್ಚಬಹುದು ಅಥವಾ ಹೀಗೆ ಮೇಜಿನ ಮೇಲೆ ಅಥವಾ ನೆಲದ ಮೇಲೆ ಮಕ್ಕಳ ಬೆಂಚಿನ ಮೇಲೆ ಇದನ್ನು ಬಳಸಿಕೊಂಡು ಮೂರ್ತ ಹಂತದ ಚಟುವಟಿಕೆಗಳನ್ನು ಮಾಡಬಹುದು ಬೇಸ್ 10ರ ಬ್ಲಾಕ್ ಬೇಸ್ 10 ಬ್ಲಾಕ್ಸ್ ಅಂತ ನಮ್ಮ ಇದರಲ್ಲಿ ಒಂದು ಸೆಟ್ ಇದೆ ಅದರ ಹಳದಿ ಕ್ಯೂಬ್ಗಳು ಮತ್ತು
ಕೆಂಪು ಚೌಕ ಘನ ಇವೆರಡನ್ನು ನಾವು ಈ ಪರಿಕಲ್ಪನೆಯನ್ನು ಬೋಧಿಸಲು ಬಳಸ್ತೇವೆ. ಇವು ಘನಾಕೃತಿಗಳು, ಇವುಗಳಿಗೆ ಮುಚ್ಚಳವು ಇರೋದ್ರಿಂದ ಇದು ಒಂದು ಡಬ್ಬದ ತರಹ, ಬಾಕ್ಸಿನ ತರಹ ಇದನ್ನು ನಾವಿಲ್ಲಿ ಬಳಸ್ಕೊಳ್ತಾ ಇದ್ದೇವೆ. ಅಬಕಸ್ ರಿಂಗ್ಗಳು, ಅಬಕಸ್ ಸುರುಳಿಗಳು, ವಿವಿಧ ಬಣ್ಣದ ಅಬಕಸ್ ರಿಂಗ್ಗಳು ಇದೆ ಇಲ್ಲಿ. ಬಣ್ಣ ಇರೋದ್ರಿಂದ ಬಣ್ಣಗಳ ಕಲಿಕೆ, ಆಕೃತಿಗಳ ಕಲಿಕೆಯಲ್ಲಿ ಕೂಡ ಇದನ್ನು ನಾವು ಬಳಸ್ತೇವೆ. ಇವು ಭಿನ್ನರಾಶಿ ಆಕೃತಿಗಳು ಮತ್ತು ಭಿನ್ನರಾಶಿ ಪಟ್ಟಿಗಳು. ಮೂಲತಃ ಇದು ಭಿನ್ನರಾಶಿಯನ್ನು ಬಳಸುವ ಟಿ ಎಲ್ ಎಂಗಳು ಆಗಿದ್ದರೂ ಕೂಡ ಇಲ್ಲಿ ನಾವು ಆಕೃತಿಗಳ ಕಲ್ಪನೆಯನ್ನು ತೋರಿಸೋದಕ್ಕೋಸ್ಕರ ಈ ಸಂಖ್ಯೆಗಳನ್ನು ತೋರಿಸದೆ ಈ ರೀತಿಯಾಗಿ ಮಕ್ಕಳಿಗೆ ತೋರಿಸ್ತಾ ಹೇಳಿಕೊಡ್ತೇವೆ, ಇದನ್ನು ಬಳಸ್ತೇವೆ. ಸ್ಥಳಾವಕಾಶದ ಅರಿವು, ಅವಕಾಶದ ತಿಳುವಳಿಕೆ, ಇವೆಲ್ಲ ಸ್ವಲ್ಪ ದೊಡ್ಡ ಪದದ ಥರ ಅನಿಸುತ್ತೆ ನಮಗೆ. ಸಣ್ಣ ಮಕ್ಕಳಿಗೆ, ಒಂದನೇ ಮತ್ತು ಎರಡನೇ ತರಗತಿಯ ಮಕ್ಕಳಿಗೆ ಇಷ್ಟು ದೊಡ್ಡ ಪದದ ಬಳಕೆಯ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಇದು ನಮ್ಮ ತಿಳುವಳಿಕೆಗೆ ಮಾತ್ರ. ಅವರು ತರಗತಿಯಲ್ಲಿ ಏನು ಕಲಿಬೇಕು, ಅವರು ಕಲಿಯುವಂಥದ್ದು ಏನು, ಅದನ್ನು ಮಾತ್ರ ನಾವು ಸರಳವಾಗಿ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಇದೆ. ಈಗ ನಾವು ಕಲಿಬೇಕಾಗಿರೋದು ಒಳಗೆ ಹೊರಗೆ, ಇನ್ಸೈಡ್ ಔಟ್ಸೈಡ್, ಈ ಪರಿಕಲ್ಪನೆಯನ್ನು. ಇದನ್ನು ಅವರು ದೈನಂದಿನ ಜೀವನದಲ್ಲಿ, ಮನೆಯಲ್ಲಿ, ಶಾಲೆಯಲ್ಲಿ ಎಲ್ಲ ಕಡೆ ಬಳಸ್ತಾ ಇರ್ತಾರೆ. ಆದರೂ ಕೂಡ ಅವರಿಗದರ ಕಲ್ಪನೆ, ಎಲ್ಲರಿಗೂ ಆ ಕಲ್ಪನೆ ಚೆನ್ನಾಗಿ ಬಂದಿದೆ ಅಂತ ನಾವು ಖಂಡಿತವಾಗಿ ತಿಳ್ಕೋಬೇಕು, ಹೇಳಿಕೊಡಬೇಕು. ಅದಕ್ಕೋಸ್ಕರ ನಾವು ಈ ಪಾಠವನ್ನು ಮಾಡ್ತಾ ಇದ್ದೇವೆ. ಇದನ್ನು ಮೊದಲಿಗೆ ಮೂರ್ತ ಹಂತದಲ್ಲಿ ಕಲಿಕೋಪಕರಣಗಳನ್ನು ಬಳಸಿಕೊಂಡು, ಟಿ ಎಲ್ ಎಮ್ಗಳನ್ನು ಬಳಸಿಕೊಂಡು ಮಾಡ್ತೇವೆ. ಆಮೇಲೆ ಚಟುವಟಿಕೆ ಮಾಡಿ ಮಾಡಿಸ್ತೇವೆ. ಅದು ಹೇಗೆ ಅಂತ ನೋಡೋಣ. ಈ ಘನಾಕೃತಿ ಮತ್ತು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಈ ಚಟುವಟಿಕೆ ಮಾಡೋಣ. ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು, ಇದು ಒಂದು ಪೆಟ್ಟಿಗೆ ಅಂತ ತಿಳ್ಕೊಳ್ಳೋಣ, ಸರಿನಾ? ಇದು ನೀಲಿ ಬಣ್ಣದ ಚೌಕಳಿ ಬಿಲ್ಲೆ, ಇದು ಹಳದಿ ಬಣ್ಣದ ಚೌಕಳಿ ಬಿಲ್ಲೆ ಅಲ್ವಾ? ಈ ಚೌಕಳಿ ಬಿಲ್ಲೆಗಳೆಲ್ಲ ಎಲ್ಲಿವೆ? ಹೊರಗಿವೆ, ಮೇಜಿನ ಮೇಲಿವೆ, ಹೌದು. ಈ ಡಬ್ಬದ ಒಳಗಡೆ ಇದೆಯಾ, ಹೊರಗಡೆ ಇದೆಯಾ? ಹೊರಗಡೆ ಇದ್ದಾವೆ ಅಲ್ವಾ? ಇವಾಗ ಇದನ್ನು ಒಂದೊಂದಾಗಿ ನಾವು ಇಲ್ಲಿಗೆ ಹಾಕ್ತೇನೆ. ಇಲ್ಲಿಗೆ ಹಾಕೋಣವಾ? ಇವಾಗ ಈ ಬಿಲ್ಲೆಗಳೆಲ್ಲ ಎಲ್ಲಿವೆ, ಒಳಗಡೆ ಇದ್ದಾವಲ್ಲ, ವೆರಿ ಗುಡ್. ಈಗ ಒಂದೊಂದಾಗಿ ತೆಗೆದು ನಾನು ಎಲ್ಲಿ ಇಡ್ತಾ ಇದ್ದೇನೆ, ಈ ಬಾಕ್ಸಿನ, ಈ ಪೆಟ್ಟಿಗೆಯ ಹೊರಗಡೆ ಹಾಕಿದೆ ಅಲ್ವಾ? ಇದನ್ನೇ ನಾವು ಇನ್ನೊಂದು ಆಟಿಕೆ ತಗೊಂಡು ಮಾಡೋಣವಾ? ಈಗ ಇದನ್ನೇ ನಾವು ಈ ವಸ್ತುಗಳನ್ನು ಬಳಸ್ಕೊಂಡು ಮಾಡೋಣ. ಇವಕ್ಕೇನಂತಾರೆ, ಹಳದಿ ಕ್ಯೂಬ್ಗಳು. ಇದು ಘನಾಕೃತಿ, ಘನಾಕೃತಿ ಟೊಳ್ಳಾಗಿದೆ. ಇದನ್ನು ಒಂದು ಪೆಟ್ಟಿಗೆ ಥರ ಬಳಸೋಣ. ಇವಾಗ ಇದು ಪೆಟ್ಟಿಗೆ ಒಳಗಡೆ ಇದೆಯಾ, ಹೊರಗಡೆ ಇದೆಯಾ? ಹೊರಗಡೆ ಇದೆ ಅಲ್ವಾ? ಒಂದೊಂದಾಗಿ ಹಾಕ್ತೀನಿ. ಇವಾಗ ಎಲ್ಲಿವೆ ಹಳದಿ ಕ್ಯೂಬ್ಗಳೆಲ್ಲ, ಎಲ್ಲಿವೆ? ಕೆಲವೊಂದು ಪೆಟ್ಟಿಗೆಯ ಒಳಗಿವೆ, ಕೆಲವೊಂದು ಪೆಟ್ಟಿಗೆಯ ಹೊರಗಿವೆ. ಕೆಲವು ಮಕ್ಕಳನ್ನ ಕರೆದ್ಬಿಟ್ಟು ನೀವು ಮಾಡಿ ಇದನ್ನು, ನೀವು ಇದನ್ನೆಲ್ಲ ಒಳಗಡೆ ಹಾಕಿ ಅಂತ ಚಟುವಟಿಕೆ ಮಕ್ಕಳನ್ನೂ ಸೇರಿಸ್ಕೊಂಡು ಮಾಡೋಣ, ಮಾಡ್ಬೋದು. ಇವಾಗ ಇದೆಲ್ಲ ಒಳಗಿದೆ. ಇದನ್ನು ಬರೀ ಟಿ ಎಲ್ ಎಮ್ಗಳಲ್ಲದೆ ನಿತ್ಯ ಜೀವನದ ವಸ್ತುಗಳನ್ನು, ಲಭ್ಯವಿರುವ ವಸ್ತುಗಳನ್ನು ಬಳಸ್ಕೊಂಡು, ಎಲೆಗಳಿರ್ಬೋದು, ಹೂಗಳಿರ್ಬೋದು, ಬೀಜಗಳಿರ್ಬೋದು, ಇವುಗಳನ್ನೆಲ್ಲ ಬಳಸ್ಕೊಂಡು ಮಾಡ್ಬೋದು. ಹಾಗೆ ಮಕ್ಕಳ ಹತ್ರ ತರೋಕ್ಕೆ ಹೇಳ್ಬೋದು. ನೀವು ಕೆಲವು ನಿಮಗೇನು ಸಿಗುತ್ತೆ ಚೆನ್ನಾಗಿರೋ ಬಣ್ಣ ಬಣ್ಣದ್ದೇನಾದರೂ ಪುಟ್ಟ ಪುಟ್ಟ ಆಟಿಕೆಗಳಿದ್ದರೆ ತೊಗೊಂಡು ಬನ್ನಿ ಚಟುವಟಿಕೆಗೆ ಅಂತ ಹೇಳಿದರೆ ಖುಷಿಯಾಗಿ ತರ್ತಾರೆ, ಪಾಲ್ಗೊಳ್ತಾರೆ. ನಾವು ಅವ್ರ ಹತ್ರ ಏನೋ ಒಂದು ಜವಾಬ್ದಾರಿ ಕೊಟ್ಟರೆ ಅವರು ಪಾಲ್ಗೊಂಡು ತಗೊಂಡು ಬಂದು ಅದನ್ನೇ ಅವ್ರು ಇಲ್ಲಿ ಮಾಡಿದೆ, ಆವಾಗ ಅವರಿಗೆ ಅದ್ರ ಬಗ್ಗೆ ಒಂದು ಓನರ್ಶಿಪ್ ಇರುತ್ತೆ. ನಾನು ತಂದಿದ್ರಲ್ಲೇ ನಾನು ಕಲಿತೆ ಇವತ್ತಿದ್ದ ಪಾಠ ಅನ್ನೋ ಖುಷಿ ಇರುತ್ತೆ. ಅದನ್ನು ಕೂಡ ಪ್ರೋತ್ಸಾಹಿಸಿ.
ಇವಾಗ ಮೂರ್ತ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಚಟುವಟಿಕೆಗಳನ್ನು ಮಾಡಿದಾಯಿತು. ಆಮೇಲೆ ಮಕ್ಕಳನ್ನೇ ಒಳಗೊಂಡು ಚಟುವಟಿಕೆ ಮಾಡ್ಬೋದು ಕ್ಲಾಸ್ ರೂಮಲ್ಲಿ. ಹೇಗಂದರೆ ತರಗತಿಯಲ್ಲಿ ಚಾಕ್ನಲ್ಲಿ ವೃತ್ತಾಕಾರವನ್ನು ರಚಿಸುವಂಥದ್ದು, ಮಕ್ಕಳನ್ನ ಅದು ಸುತ್ತಲೂ ನಿಲ್ಲಿಸಿ, ಸರ್ಕಲ್ ಟೈಮ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಸುತ್ತಲೂ ನಿಲ್ಲಿಸಿ ಮಧ್ಯದ ವೃತ್ತಕ್ಕೆ ಒಬ್ಬೊಬ್ಬನನ್ನೇ ಕರೆಯುವಂಥದ್ದು. ನೀನ್ ಬಾಪ ವೃತ್ತದ ಒಳಗೆ ನಿಲ್ಲು. ಒಳಗೆ ನಿಂತಾಗ ಎರಡು ಚಪ್ಪಾಳೆ ತಟ್ಟಿ ಇವಾಗ ಹೊರಗೆ ಬಾ. ಅವಾಗ ಅವ್ರಿಗೇನಾಗುತ್ತೆ, ಒಳಗೆ ಮತ್ತು ಹೊರಗೆ ಈ ಕಲ್ಪನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನೇ ಮುಂದಕ್ಕೆ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ನೋಡ್ಬೋದು, ಸಣ್ಣ ಮಕ್ಕಳು ಪುಟಾಣಿ ಮಕ್ಕಳಿಗೆ ಅವರ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಳ್ಬೇಕು, ಚಿತ್ರದ ಮೂಲಕ ತೋರಿಸಿಕೊಳ್ಳಬೇಕು ಅನ್ನೋ ಉತ್ಸಾಹ ಇರುತ್ತೆ. ಅದಕ್ಕೆ ಒಂದು ಅವಕಾಶ ನಾವು ತರಗತಿಯಲ್ಲಿ ಕೊಡಬೇಕಾಗತ್ತೆ. ಈ ಪಠ್ಯದಲ್ಲಿ ಈ ಪಾಠಕ್ರಮದಲ್ಲಿ ಅದನ್ನು ಬಳಸ್ಕೊಳ್ಬೋದು. ಈಗ ಒಳಗೆ ಮತ್ತು ಹೊರಗೆ ಪಾಠವನ್ನು ಯಾವ ರೀತಿಯಲ್ಲಿ ಪ್ರತಿನಿಧಿಸ್ಬೋದು, ತುಂಬ ಸುಲಭ. ಇದನ್ನು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ. ಶಿಕ್ಷಕರು ನೀವೆಲ್ಲರೂ ತುಂಬ ಕ್ರಿಯಾಶೀಲರಾಗಿದ್ದೀರಿ, ಕ್ರಿಯೇಟಿವ್ ಆಗಿದ್ದೀರಿ, ನಿಮ್ಮ ನಿಮ್ಮದೇ ರೀತಿಯಲ್ಲಿ ಮಾಡ್ಬೋದು. ಇದೊಂದು ಉದಾಹರಣೆ ಅಂತ ತಿಳ್ಕೊಳ್ಬೇಕು. ಈಗ ನಾವೊಂದು ಚೀಲ, ಶಾಲೆ ಚೀಲ ಅಥವಾ ಸ್ಕೂಲ್ ಬ್ಯಾಗ್ ಅಥವಾ ಯಾವುದೋ ಒಂದು ಚೀಲದ ಚಿತ್ರ ಬರಿತಾ ಇದ್ದೇವೆ ಅಲ್ವಾ, ಹೀಗಿರಲ್ಲ. ಈಗ ಇದ್ರ ಒಳಗಡೆ ಏನೇನಿದೆ, ಏನು ತುಂಬಿಸ್ತೀರಾ, ಅದನ್ನು ನೀವು ಚಿತ್ರದ ಮೂಲಕ ಮಾಡ್ತೀರಾ? ನೀವು ಶಾಲೆಗೆ ಬರೋವಾಗ ನಿಮ್ಮ ಪುಸ್ತಕ ತರ್ತೀರಾ, ಪುಸ್ತಕ ಚಿತ್ರ ಮಾಡ್ತೀರಾ? ಪುಸ್ತಕ ತರ್ತೀರಾ, ಆಮೇಲೆ ಏನು ತರ್ತೀರಾ? ಪೆನ್ಸಿಲ್ ಬಾಕ್ಸ್ ಇರುತ್ತಲ್ವಾ, ಪೆನ್ಸಿಲ್ ಬಾಕ್ಸ್ ಚಿತ್ರ ಇದ್ರ ಒಳಗಡೆ ಮಾಡೋಣವಾ? ಸರಿ, ಪೆನ್ಸಿಲ್ ಬಾಕ್ಸ್ ಇದೆ. ಆಮೇಲೆ ಏನು ತರ್ತೀರಾ? ಚಾಕ್ಲೇಟ್ ತರ್ತೀರಾ ತಾನೆ, ಚಾಕ್ಲೇಟ್ ಚಿತ್ರ ಮಾಡೋಣವಾ? ಮಾಡಿ ನೋಡೋಣ, ಯಾರು ಚಾಕ್ಲೇಟ್ ಚೆನ್ನಾಗಿದೆ ನೋಡೋಣ. ಎಷ್ಟು ಚಾಕ್ಲೇಟ್ ತಂದಿದ್ದೀರಾ? ಸುಮಾರು ತಂದಿದ್ದೀರಾ? ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿತ್ರ ಮಾಡಿ, ಸರಿನಾ? ಅದಾದಮೇಲೆ ವಾಟರ್ ಬಾಟ್ಲಲ್ಲಿ ಇಟ್ಕೊಂಡಿದ್ದೀರಾ ನೋಡಿ, ಈ ಬ್ಯಾಗಲ್ಲಿ ಹೊರಗಡೆ ಇಟ್ಕೊಳ್ಳೋಕ್ಕೊಂದು ಜಾಗ ಇದೆ ಅಲ್ವಾ. ನಾನು ಇಲ್ಲಿ ಚಿತ್ರ ಮಾಡ್ತೀನಿ, ನೀವೆಲ್ಲಿ ಮಾಡ್ತೀರಾ? ನೋಡಿ, ಈ ಚೀಲದ ಒಳಗಡೆ ಪುಸ್ತಕ ಇದೆ, ಪೆನ್ಸಿಲ್ ಬಾಕ್ಸ್ ಇದೆ, ಚಾಕ್ಲೇಟ್ ಇದೆ, ಆಮೇಲೆ ನೀವು ಏನೇನು ಚಿತ್ರ ಮಾಡಿದಾರೋ ಅವೆಲ್ಲನೂ ಇದ್ರ ಒಳಗಡೆ ಇದೆ. ವಾಟರ್ ಬಾಟ್ಲೊಂದು ನಾನು ಇಲ್ಲಿ ಹೊರಗಡೆ ಮಾಡಿದ್ದೀನಿ, ನೀವೆಲ್ಲಿ ಮಾಡಿದ್ದೀರಾ ನನಗೆ ತೋರಿಸ್ಬೇಕು ಆಯಿತಾ? ಮಕ್ಕಳಿಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟು ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಇಷ್ಟದ ವಸ್ತುಗಳನ್ನು ಅವರು ಪ್ರತಿನಿಧಿಸೋದಕ್ಕೆ ಅವಕಾಶ ಕೊಟ್ಟರೆ ಖುಷಿಯಾಗಿ ಕಲಿತಾರೆ. ಇದಲ್ಲದೆ ಇದಾದಮೇಲೆ ಅವ್ರ ಜೊತೆ ಮಾತಾಡೋಣ, ಮಕ್ಕಳ ಜೊತೆ ಮಾತಾಡೋಣ. ನಾವು ನಿತ್ಯ ಜೀವನದಲ್ಲಿ ಎಲ್ಲೆಲ್ಲ ಈ ಪರಿಕಲ್ಪನೆಯನ್ನ ಬಳಸ್ತೀವಿ, ಎಲ್ಲೆಲ್ಲ ಒಳಗೆ ಹೊರಗೆ ಈ ಪದವನ್ನು ಬಳಸ್ತೀವಿ. ಪರಿಕಲ್ಪನೆ ಅನ್ನೋದು ಮಕ್ಕಳಿಗೆ ತುಂಬ ದೊಡ್ಡ ಶಬ್ದ ಆಯಿತು. ಇದ್ರ ಬಗ್ಗೆ ನಾವು ಎಲ್ಲಿ ಮಾತಾಡ್ತೀವಿ ಹೇಳ್ತೀರಾ ಅಂತ ಕೇಳ್ಬೋದು. ಆವಾಗ ಹೇಳ್ತಾರೆ, ನಾನು ಚಾಕ್ಲೇಟ್ ಬಾಯಿಗೆ ಹಾಕ್ಕೊಂಡೆ, ಬಾಯಿ ಒಳಗಡೆ ಇದೆ. ಅಥವಾ ಫೋಟೋ ಫ್ರೇಮ್ ತೋರಿಸಿ, ನಿನ್ನ ಚಿತ್ರ ಫೋಟೋ ಫ್ರೇಮ್ ಒಳಗಡೆ ಇದೆ ಹೇಳ್ಬೋದು. ಇವತ್ತೀಗ ತರಗತಿಗೆ ಯಾರು ಬಂದಿದ್ದಾರೆ ಅವರೆಲ್ಲ ತರಗತಿ ಒಳಗಡೆ ಇದ್ದಾರೆ, ಯಾರು ಬಂದಿಲ್ಲ ಅವರು ತರಗತಿಯಿಂದ ಹೊರಗಡೆ ಇದ್ದಾರೆ ಅಂತ ಹೇಳ್ಬೋದು. ಊಟದ ತಟ್ಟೆಯಲ್ಲಿ ತಟ್ಟೆಯ ಒಳಗಡೆ ಪಲ್ಯ ಇರುತ್ತೆ, ಅನ್ನ ಇರುತ್ತೆ. ನೀರಿನ ಗ್ಲಾಸು ತಟ್ಟೆ ಒಳಗಡೆ ಇಡ್ತೀವ ಇಲ್ಲ ಅಲ್ವಾ, ಹೊರಗಡೆ ಇರುತ್ತೆ. ಈ ರೀತಿಯಾಗಿ ಅವರಿಂದ ಯಾವ್ಯಾವ ಸಲಹೆಗಳು ಬರುತ್ತೆ ಅದನ್ನು ಹೆಚ್ಚು ಹೆಚ್ಚು ತಗೊಳ್ಳಿ, ಪ್ರೋತ್ಸಾಹಿಸಿ, ಖುಷಿಯಾಗಿ ಕಲಿತಾರೆ. ಈಗ ನಮ್ಮ ಕೆಲಸ ಏನಂದರೆ, ನಾವು ಹೇಳ್ಕೊಟ್ಟಿದ್ದೀವಿ, ಚಟುವಟಿಕೆ ಮಾಡಿದ್ದೀವಿ, ಪ್ರತಿನಿಧಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಆದರೂ ಮಕ್ಕಳು ಸರಿಯಾಗಿ ಕಲ್ತಿದ್ದಾರಾ ಇಲ್ವಾ ಅಂತ ನಾವು ನೋಡಬೇಕು ಅಲ್ವಾ. ಮೌಲ್ಯಮಾಪನ ಈ ಪ್ರತಿಯೊಂದಕ್ಕೂ ನಾವು ಮಾಡಬೇಕಾಗತ್ತೆ. ಇದರಲ್ಲಿ ಏನು ತಪ್ಪು ಮಾಡ್ಬೋದು ಮಕ್ಕಳು? ಈಗ ಒಳಗೆ ಹೊರಗೆ ಹೇಳ್ತಾ ಬಂದ್ವಿ, ಆದರೆ ನಿಜವಾಗಿ ಒಳಗೆ ಅನ್ನೋದನ್ನೇ ಅವರು ಒಳಗೆ ಅಂತ ತಿಳ್ಕೊಂಡಿದ್ದಾರಾ, ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ, ಗೊಂದಲಕ್ಕೊಳಗಾಗಿದ್ದಾರಾ, ಅದನ್ನು ಪುನಃ ಕೇಳಿ ಮಾಡಬೇಕಾಗತ್ತೆ. ಮಕ್ಕಳ ಹತ್ರ ಕೇಳಬೇಕು, ಇದನ್ನು ಒಳಗೆ ಹಾಕು ನೋಡೋಣ, ಕೈಯಲ್ಲಿ ಕೊಟ್ಟು ಒಳಗೆ ಹಾಕು, ಅವ್ನು ನಿಜವಾಗ್ಲೂ ಆ ಡಬ್ಬದ ಒಳಗೆ ಹಾಕ್ತಾನಾ ಹೊರಗಿಡ್ತಾನಾ, ಆವಾಗ ನಮ್ಗೆ ಗೊತ್ತಾಗತ್ತೆ ಅವನಿಗೆ ಆ ಕಲ್ಪನೆ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ. ಅಥವಾ ಮೇಲೆ ಕೆಳಗೆ ಅಥವಾ ಇನ್ನಿತರ ಕಡೆಗಳಲ್ಲಿ ಅವರು ಮಕ್ಕಳು ಇಟ್ಟರೆ ಅವರಿಗೆ ಈ ಪರಿಕಲ್ಪನೆ ಸರಿಯಾಗಿ ಗೊತ್ತಾಗಲಿಲ್ಲ
ಪುನಃ ಅದನ್ನು ನಾವು ಮನನ ಮಾಡಬೇಕಾಗುತ್ತೆ ಪುನಃ ಇನ್ನೊಂದೆರಡು ಚಟುವಟಿಕೆಗಳನ್ನು ಮಾಡಿ ಸಮಾಧಾನದಲ್ಲಿ ಅವರಿಗೆ ವಿವರಿಸಬೇಕಾಗುತ್ತೆ ಆಮೇಲೆ ಮುಂದಿನ ಚಟುವಟಿಕೆಯನ್ನು ಮುಂದಿನ ವಿಷಯಕ್ಕೆ ನಾವು ಹೋಗಬಹುದು ಇನ್ನೂ ಕಲಿಯುವಂಥ ಪರಿಕಲ್ಪನೆ ಮೇಲೆ ಕೆಳಗೆ ಈ ಚೌಕಗನವನ್ನು ತಗೊಳ್ಳೋಣ ಇದನ್ನು ಒಂದು ಬಾಕ್ಸ್ ರೀತಿಯಲ್ಲಿ ಬಾಕ್ಸ್ ಅಂತ ಬಳಸ್ಕೊಳ್ಳೋಣ ಚೌಕಳಿ ಬಿಲ್ಲೆಗಳಿದ್ದಾವೆ ನನ್ನ ಹತ್ರ ಇದನ್ನು ಇದರ ಮೇಲಿಟ್ಟೆ ಇವಾಗ ಇವೆಲ್ಲಿದೆ ಈ ಚೌಕಳಿ ಬಿಲ್ಲೆಗಳು ಎಲ್ಲಿದ್ದಾವೆ ಈ ಪೆಟ್ಟಿಗೆಯ ಮೇಲಿದೆ ಅಲ್ವಾ ಅದನ್ನು ಒಂದೊಂದಾಗಿ ಇಲ್ಲಿಟ್ರೆ ಇವಾಗೆಲ್ಲಿದೆ ಇದರ ಹೊರಗಿದೆ ಹೌದು ಅದರ ಒಳಗಿಲ್ಲ ಹೊರಗಿದೆ ಹೌದು ಇದರ ಮೇಲಿದೆಯಾ ಇಲ್ಲ ಇದರ ಕೆಳಗಿದೆ ಅಲ್ವಾ ಇದು ಡಬ್ಬದ ಮೇಲಿಲ್ಲ ಡಬ್ಬದ ಕೆಳಗಿದೆ ಇನ್ನೊಂದು ರೀತಿಯಾಗಿ ಇದನ್ನ ಹೇಳಬಹುದು ಇದನ್ನ ಇದರ ಮೇಲೆ ಡಬ್ಬ ಇಟ್ರೆ ಈಗ ಎಲ್ಲಿದಾವೆ ಚೌಕಳಿ ಬಿಲ್ಲೆಗಳು ಡಬ್ಬದ ಮೇಲಿಲ್ಲ ಪಕ್ಕಕ್ಕೂ ಇಲ್ಲ ಕೆಳಗಡೆ ಇವೆ ಅಲ್ವಾ ಇದನ್ನ ಇನ್ನೊಂದನ್ನ ಬಳಸ್ಕೊಂಡು ತೋರಿಸೋಣ ಇದು ಸ್ಪಷ್ಟ ಆಗುತ್ತೆ ಈಗ ನೋಡಿ ಇದು ಎಲ್ಲಿದೆ ಘನಾಕೃತಿಯ ಮೇಲಿದೆ ಈ ಪಟ್ಟಿಯನ್ನ ಇಲ್ಲಿಟ್ರೆ ಘನಾಕೃತಿಯ ಕೆಳಗಿದೆ ಅಲ್ವಾ ಈಗ ಮೇಲೆ ಮತ್ತು ಕೆಳಗೆ ಈ ಕಲ್ಪನೆಯನ್ನು ಈ ರೀತಿಯಾಗಿ ತೋರಿಸಬಹುದು ಹಾಗೆ ನಮ್ಮಲ್ಲಿ ಕೆಂಪು ಚೌಕ ಘನ ಇದೆ ಈಗ ಇದರ ಮೇಲೆ ಏನಾದರೂ ವಸ್ತುಗಳನ್ನು ಇಡೋಣ ನಾವು ಏನು ಇಡೋಣ ಹೇಳಿ ಇದನ್ನ ಇಡೋದಾ ಸರಿ ಇದನ್ನು ಇಡಬಹುದು ಮತ್ತೆ ಇನ್ನೇನು ಇಡೋಣ ಹಳದಿ ಕ್ಯೂಬ್ಸ್ ಗಳನ್ನು ಇಡಬಹುದು ಇವೆಲ್ಲ ಎಲ್ಲಿವೆ ಕೆಂಪು ಬಾಕ್ಸಿನ ಕೆಂಪು ಚೌಕ ಘನದ ಮೇಲಿವೆ ಅದನ್ನೆಲ್ಲ ಒಂದೊಂದಾಗಿ ಏನು ಮಾಡ್ತಾ ಇದ್ದೀವಿ ಕೆಳಗಿಡ್ತಾ ಇದ್ದೀವಿ ಅಲ್ವಾ ಅದನ್ನೆಲ್ಲ ಕೆಳಗಿಡೋಣ ಈಗ ಇದರಲ್ಲಿ ಚಟುವಟಿಕೆ ಮಾಡಿ ಆಯಿತು ಇನ್ನು ತರಗತಿಯಲ್ಲಿ ಅವರನ್ನ ಎಂಗೇಜ್ ಮಾಡಬಹುದು ಅವರಿಗೆ ಏನಾದರೂ ಚಟುವಟಿಕೆಯನ್ನು ಕೊಡಬಹುದು ನೀವೆಲ್ಲರೂ ಹೇಳಬೇಕು ನನಗೆ ಈ ತರಗತಿಯಲ್ಲಿ ಲೈಟ್ ಎಲ್ಲಿದೆ ಇಲ್ಲಿದೆಯಾ ಅಲ್ಲಿದೆಯಾ ಅಲ್ಲಿದೆ ಅಂದರೆ ಮೇಲಿದೆ ಅಲ್ವಾ ಲೈಟ್ ಮೇಲಿದೆ ಕೆಳಗಡೆ ಏನಿದೆ ಈ ತರಗತಿಯಲ್ಲಿ ಕೆಳಗಡೆ ಏನಿದೆ ವೆರಿ ಗುಡ್ ನೆಲ ಇದೆ ಅಲ್ವಾ ಅದೇ ರೀತಿಯಾಗಿ ಮೇಲೆ ಏನೆಲ್ಲ ಇದೆ ಅಂತ ಹೇಳ್ತೀರಾ ಮಕ್ಕಳು ಬೇರೆ ಬೇರೆ ರೀತಿಯಾಗಿ ಉತ್ತರ ಕೊಡ್ತಾರೆ ಶಿಕ್ಷಕರು ಏನು ಮಾಡ್ತೀವಿ ಅವರು ಸರಿಯಾಗಿ ಹೇಳಿದ್ದಕ್ಕೆ ಪ್ರೋತ್ಸಾಹಿಸ್ತೀವಿ ಏನಾದರೂ ತಪ್ಪು ಕಲ್ಪನೆ ಇದ್ದರೆ ಅದನ್ನು ಈಗ ನೀರು ನದಿ ಮೇಲಿದೆ ಅಂದರೆ ತಿದ್ದುತ್ತೇವೆ ನಾವು ಇಲ್ಲಪ್ಪ ನದಿ ನೆಲದಲ್ಲಿ ಹರಿತಾ ಇರುತ್ತೆ ಕೆಳಗಿರುತ್ತೆ ಸೂರ್ಯ ಮೇಲಿರ್ತಾನೆ ಇಂಥದ್ದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ ಇದನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ಬೋದು ನೋಡೋದ ಈಗ ಇದನ್ನು ಬೋರ್ಡ್ ಮೇಲೂ ಮಾಡ್ಬೋದು ಅಥವಾ ಮಕ್ಕಳ ಹತ್ರನೂ ಮಾಡಿಸ್ಬೋದು ನಿಮಗೆಲ್ಲರಿಗೂ ಮೇಜಿನ ಚಿತ್ರ ಮಾಡೋಕ್ಕೆ ಗೊತ್ತಾ ಟೇಬಲ್ ಚಿತ್ರ ಮಾಡೋಕ್ಕೆ ಗೊತ್ತಾ ಮಾಡಿ ನೋಡೋಣ ಈಗ ಮೇಜಿನ ಮೇಲೆ ಯಾರನ್ನು ಕೂರಿಸೋಣ ಯಾರನ್ನಾದರೂ ಕರ್ಕೊಂಡು ಬಂದು ಕೂರಿಸ್ಬೇಕು ಮೇಜಿನ ಮೇಲೆ ಯಾರನ್ನು ಕೂರಿಸೋಣ ಹೇಳಿ ನಾನು ಬೆಕ್ಕನ್ನು ಕೂರಿಸ್ತೀನಿ ನಿಮಗೆ ಯಾವ ಚಿತ್ರ ಇಷ್ಟನೋ ಅದನ್ನು ಮೇಜಿನ ಮೇಲೆ ಕೂರಿಸ್ಬೇಕು ನೀವು ಗೊತ್ತಾಯ್ತಾ ಮಕ್ಕಳು ಅವರಿಗಿಷ್ಟ ಬಂದ ಚಿತ್ರಗಳನ್ನು ಅವ್ರದ್ದೇ ರೀತಿಯಲ್ಲಿ ಚಿತ್ರ ಮಾಡೋಕ್ಕೆ ಅವಕಾಶ ಕೊಡಬೇಕು ಚಿತ್ರಕಲಾ ತರಗತಿ ಅಲ್ಲ ಗಣಿತದ ತರಗತಿ ಆದ್ದರಿಂದ ಅವರು ಹೇಗಾದರೂ ಅದು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಬೇಕು ಅವ್ರು ಯಾವ ಬಣ್ಣ ಹಚ್ಚಲಿ ಯಾವ ರೀತಿಯಲ್ಲಿ ಚಿತ್ರ ಮಾಡಲಿ ಪ್ರೋತ್ಸಾಹ ಕೊಡೋಣ ಅದ್ರ ಮೂಲಕವಾಗಿ ಅವರು ಖುಷಿಯಾಗಿ ಅವರದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗುತ್ತೆ ಅವರು ಧೈರ್ಯವಾಗಿ ಮುಂದಿನ ಪಾಠವನ್ನು ಕಲಿತಾರೆ
ಇದು ಮೇಜು ಈ ಬೆಕ್ಕು ಮೇಜಿನ ಮೇಲಿದೆ ಅಲ್ವಾ ಈಗ ಮೇಜಿನ ಕೆಳಗಡೆ ಏನು ಚಿತ್ರ ಮಾಡ್ತೀರಾ ಏನಾದರೂ ಚಿತ್ರ ಮಾಡೋದ ನಾನು ಒಂದು ಪುಟ್ಟ ಬಕೆಟ್ ಚಿತ್ರ ಮಾಡ್ತೀನಿ ನೀವು ಯಾವುದಾದರೂ ಮಾಡಿ ನಾನು ಮಾಡಿದ್ದೆ ಮಾಡಬೇಕು ಅಂತ ಏನಿಲ್ಲ ಕಸ ಬುಟ್ಟಿನ ಇದು ಕ್ಲಾಸ್ ರೂಮ್ ಅಲ್ಲಿ ಕಸ ಬುಟ್ಟಿ ಇರುತ್ತಲ್ಲ ಅದನ್ನ ಮೇಜಿನ ಕೆಳಗಡೆ ಇಟ್ಬಿಡೋಣ ಸರಿನಾ ಈಗ ಬೆಕ್ಕೆಲ್ಲಿದೆ ಮೇಜಿನ ಮೇಲಿದೆ ಕಸ ಬುಟ್ಟಿಯಲ್ಲಿದೆ ಮೇಜಿನ ಕೆಳಗಿದೆ ಸರಿನಾ ಈ ರೀತಿ ಇನ್ನೇನಾದರೂ ಚಿತ್ರ ಮಾಡ್ತೀರಾ ನೀವು ಮಾಡಿ ಈ ರೀತಿಯಾಗಿ ತರಗತಿಯಲ್ಲಿ ಅವರಿಗೆ ಏನಾದರೂ ಮಾಡೋಕೆ ಅವರು ಕಲ್ತಿದ್ದನ್ನು ತೋರ್ಸಕ್ಕೆ ಅವಕಾಶ ಕೊಡಿ ಆಗ ಏನಾಗುತ್ತೆ ಅಂದರೆ ಟೀಚರಿಗೆ ಗೊತ್ತಾಗುತ್ತೆ ಅವರಿಗೆ ಮೇಲೆ ಕೆಳಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಾಗಿದೆಯಾ ಪರಿಕಲ್ಪನೆ ಅರ್ಥ ಆಗಿದೆಯಾ ಮತ್ತು ಅವರಿಗೂ ಮಾತಾಡಕ್ಕೆ ಅವಕಾಶ ಕೊಡಿ ಅವರೊಂದು ಚಿತ್ರ ಮಾಡಿದರೆ ಬರೀ ಚೆನ್ನಾಗಿದೆ ಅನ್ನೋದಲ್ಲ ಅದು ಏನು ನನಗೆ ವಿವರಿಸ್ತೀಯಾ ಅಂತ ಕೇಳಿ ಆವಾಗ ಅವರ ಆ ಪದಗಳನ್ನು ಅವರು ಹೇಗೆ ಬಳಸ್ತಾರೆ ಒಳಗೆ ಹೊರಗೆ ಆಗಲಿ ಮೇಲೆ ಕೆಳಗೆ ಆಗಲಿ ಆ ಪದಗಳನ್ನು ಅವರು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಬಳಸ್ತಾರಾ ಅಂತ ನಮ್ಗೆ ಅರ್ಥ ಆಗುತ್ತೆ ತಪ್ಪಿದ್ರೆ ನಮಗೆ ತಿದ್ದಕ್ಕೆ ಸಾವಕಾಶವಾಗಿ ಸಮಾಧಾನದಲ್ಲಿ ಹೇಳಿ ತಿದ್ದಕ್ಕೂ ಅವಕಾಶ ಆಗುತ್ತೆ ಈಗ ಇದರ ಬಗ್ಗೆ ದಿನನಿತ್ಯದಲ್ಲಿ ದೈನಂದಿನ ಜೀವನದಲ್ಲಿ ಈ ಪದಗಳನ್ನು ಎಲ್ಲಿ ಬಳಸ್ತೀವಿ ಕೇಳ್ಬೋದು ಮಕ್ಕಳ ಹತ್ರನೂ ಕೇಳ್ಬೋದು ಮೇಲೆ ಏನಿಟ್ಟಿರ್ತಾರೆ ಅಮ್ಮ ಅಡುಗೆ ಮನೆಯಲ್ಲಿ ಮೇಲೆ ಏನಿರುತ್ತೆ ತಿಂಡಿ ಮಾಡ್ತಾರೆ ಅಮ್ಮ ತಿಂಡಿ ಡಬ್ಬನ ಮೇಲಿಡ್ತಾರೆ ಮಕ್ಕಳಿಗೆ ಸಿಕ್ಕಿದರೆ ಅದು ಒಂದೇ ದಿನದಲ್ಲಿ ಖಾಲಿ ಆಗುತ್ತಲ್ವಾ ಮೇಲಿಡ್ತಾರೆ ಕೆಳಗಡೆ ಏನಿಡ್ತಾರೆ ಕೆಳಗಡೆ ಈವಾಗ ಏನು ಬಳಸಬೇಕು ಆ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಕೆಳಗಡೆ ಇಡ್ತಾರೆ ಅಲ್ವಾ ಆಮೇಲೆ ಏನು ಮರದಲ್ಲಿ ತೆಂಗಿನಕಾಯಿ ಎಲ್ಲಿರುತ್ತೆ ಮೇಲಿರುತ್ತೆ ಅಲ್ವಾ ತೆಂಗಿನಕಾಯಿ ಮೇಲಿರುತ್ತೆ ಪುಟ್ ಪುಟಾಣಿ ಹೂಗಳು ಸಣ್ಣ ಹುಲ್ಲುಗಳೆಲ್ಲ ಎಲ್ಲಿರುತ್ತೆ ಕೆಳಗಡೆ ಇರುತ್ತೆ ಮರದ ಮೇಲಿರೋದಿಲ್ಲ ಕೆಳಗಡೆ ಇರುತ್ತೆ ಈ ರೀತಿಯಾಗಿ ಮೇಲೆ ಕೆಳಗನ್ನು ದೈನಂದಿನ ಜೀವನದಲ್ಲಿ ಎಲ್ಲಿ ಬಳಸ್ತಾರೆ ಅದನ್ನು ಹೇಳಿ ಅದೇ ತರಗತಿಯಿಂದ ಸ್ವಲ್ಪ ಸಮಯಕ್ಕೆ ಹೊರಗಡೆ ಹೋಗುವಂಥದ್ದಿದ್ದರೆ ಊಟದ ವಿರಾಮದಲ್ಲಿ ನಿಮಗೆ ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದರೆ ಈ ಪದಗಳನ್ನು ಸುಮ್ಮನೆ ಹೀಗೆ ಮಾತಲ್ಲಿ ಬಳಸ್ತಾ ಇದ್ದರೆ ಅವರು ಅದನ್ನು ಚೆನ್ನಾಗಿ ಕಲ್ತ್ಕೊಳ್ತಾರೆ ಈಗ ನಾವು ನೋಡಿದ ಹಾಗೆ ಸ್ಥಳಾವಕಾಶದ ಪರಿಕಲ್ಪನೆಯಲ್ಲಿ ನಾವು ಬಳಸುವಂಥ ಪದಗಳು ಕಲಿಯುವಂಥ ವಿಷಯಗಳು ಮುಖ್ಯವಾಗಿ ದಿನನಿತ್ಯದಲ್ಲಿ ಬಳಸುವಂಥದ್ದೇ ಒಳಗೆ ಹೊರಗೆ ಮೇಲೆ ಕೆಳಗೆ ಇಲ್ಲ ಅದೇ ರೀತಿಯಾಗಿ ಅಂಥ ಸುಮಾರು ಪದಗಳನ್ನು ನಾವು ಬಳಸ್ತೇವೆ ಮತ್ತು ಅದರ ಕಲ್ಪನೆ ಬರಬೇಕು ಮಕ್ಕಳಿಗೆ ಅದರಲ್ಲಿ ಇನ್ನೊಂದು ಅಂಶ ನಾವು ಹೇಳ್ಕೊಡುವಂಥದ್ದು ಹತ್ತಿರ ದೂರ ಇದು ಹತ್ತಿರ ದೂರ ಸಣ್ಣ ಮಕ್ಕಳ ಹೇಳುವಾಗ ಹತ್ತಿರ ದೂರ ಅಂತ ಹೇಳ್ತೀವಿ ಆಮೇಲೆ ಮುಂದಕ್ಕೆ ಅವರಿಗೆ ಅಳತೆಗಳ ಪಾಠ ಮಾಡುವಾಗ ಎಲ್ಲ ಈ ಪರಿಕಲ್ಪನೆಗಳು ಗಟ್ಟಿಯಾಗಿದ್ದರೆ ಅಳತೆಗಳ ಪಾಠಕ್ಕೂ ಕೂಡ ಖಂಡಿತವಾಗಿ ಸುಲಭ ಆಗುತ್ತೆ ಈ ಹತ್ತಿರ ದೂರವನ್ನು ನಾವು ತರಗತಿಯಲ್ಲಿ ಕಲಿಕೋಪಕರಣಗಳನ್ನು ಟಿ ಎಲ್ ಎಂಗಳನ್ನು ಬಳಸಿ ಹೇಗೆ ತೋರಿಸ್ಬೋದು ರೆಫ್ರೆನ್ಸಿಗೆ ನಮಗೆ ಇದನ್ನು ಬಳಸ್ಕೊಳ್ತೇವೆ ಒಂದು ವಸ್ತುವನ್ನು ಒಂದು ದೊಡ್ಡ ವಸ್ತುವನ್ನು ನಾವು ಈ ರೀತಿಯಾಗಿ ಬಳಸಿಕೊಂಡು ಇತರ ವಸ್ತುಗಳನ್ನು ಅದರ ಹತ್ತಿರ ಇಡುವಂಥದ್ದು ಹಾಗೆ ಇನ್ನೊಂದು ಸ್ವಲ್ಪ ದೂರ ಇಡುವಂಥದ್ದು ಅಲ್ವಾ ಈಗ ಇದೇನು ಕೆಂಪು ಚೌಕಘನ ಅಲ್ವಾ ಹೌದು ಇದು ನೀಲಿ ಬಣ್ಣದ ಘನಾಕೃತಿ ಅಲ್ವಾ ಇದು ಹಳದಿ ಪಟ್ಟಿ ಈಗ ಕೆಂಪು ಚೌಕಘನದ ಪಕ್ಕಕ್ಕೆ ಏನಿದೆ ನೀಲಿ ಘನ ಇದೆ ಅಲ್ವಾ ಇದು ಇದಕ್ಕೆ ಹತ್ತಿರವಾಗಿದೆ ಸಮೀಪದಲ್ಲಿದೆ ತೀರ ಹತ್ತಿರವಾಗಿದೆ ಅಲ್ವಾ ಇದು ಹತ್ತಿರವಾಗಿದೆಯಾ ಇಲ್ಲ ಅದೊಂದು ಸ್ವಲ್ಪ ದೂರದಲ್ಲಿದೆ ಆಚೆ ಇದೆ ಅಲ್ವಾ ಇದಕ್ಕೆ ಹೋಲಿಸಿದರೆ ಇದೊಂದು ಸ್ವಲ್ಪ ದೂರದಲ್ಲಿದೆ ಅದೇ ರೀತಿ ನಾವು ಇನ್ನೊಂದು ವಸ್ತುನ ತಗೊಳ್ಳೋಣ ಇದು ಯಾವ ಬಣ್ಣ ಹೇಳಿ ಹಸಿರು ಬಣ್ಣ ಹಸಿರು ಬಣ್ಣದ್ದು ಇಲ್ಲಿಡೋಣ ಇದನ್ನು ಇಲ್ಲಿಡ್ತೀನಿ ಆಗ ಕೆಂಪು ಚೌಕಗನದ ಹತ್ತಿರದಲ್ಲಿ
ಯಾವ ಸುರುಳಿ ಇದೆ, ಯಾವ ಬಣ್ಣದ ಸುರುಳಿ ಇದೆ? ಹಸಿರು ಬಣ್ಣದ ಸುರುಳಿ ಕೆಂಪು ಚೌಕಗನಕ್ಕೆ ಹತ್ತಿರವಾಗಿದೆ. ಹಳದಿ ದೂರದಲ್ಲಿದೆ ಅಲ್ವಾ? ಈಗ ಹಳದಿ ಬಣ್ಣ ಹೇಳುತ್ತೆ, ಅಯ್ಯೋ ನಾನು ಇಷ್ಟು ದೂರ ಇದ್ದೀನಲ್ವಾ, ನಾನು ಹತ್ತಿರ ಬರ್ತೀನಿ, ಟಂಗ್ 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 ಕರ್ಕೊಂಡು ಬನ್ನಿ, ಸ್ವಲ್ಪ ಆಟ ಆಡಿ ಮಕ್ಕಳ ಜೊತೆಗೆ ಅಲ್ವಾ. ಇವಾಗ ಎರಡೂ ಎಲ್ಲಿದೆ? ಕೆಂಪು ಚೌಕಗನದ ಹತ್ತಿರದಲ್ಲಿದೆ ಅಲ್ವಾ. ಈ ರೀತಿಯಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮಕ್ಕಳ ಜೊತೆ ಮಾಡ್ಬೋದು, ಇವುಗಳನ್ನ ಬಳಸ್ಬೋದು. ಇನ್ಯಾವುದೇ ಕಲಿಕೋಪಕರಣ ಇದ್ರೂ ಅದನ್ನು ಬಳಸ್ಕೋಬಹುದು. ಹಾಗೆ ಮಕ್ಕಳನ್ನೇ ಬಳಸ್ಕೊಂಡು ಕ್ಲಾಸ್ ರೂಮಲ್ಲಿ ಈಗ ಎರಡು ಜನರನ್ನ ನಾನು ಕರಿತೀನಿ. ರಮೇಶ ಇಲ್ಲಿ ನಿಲ್ತಾನೆ, ಗೌರಿ ದೂರದಲ್ಲಿ ಅಲ್ಲಿ ನಿಂತ್ಕೋ, ಹತ್ತಿರ ಬಾ. ಈ ರೀತಿಯ ಚಟುವಟಿಕೆಗಳನ್ನು ಕ್ಲಾಸ್ ರೂಮಲ್ಲಿ ಮಾಡ್ಬೋದು. ಆಮೇಲೆ ಕೇಳ್ಬೋದು, ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ಶಾಲೆಯ ಪಕ್ಕಕ್ಕೆ ಕೆಲವು ಮರಗಿಡಗಳನ್ನು ಬೆಳೆಸ್ತೀರಿ. ಗುಲಾಬಿ ಹೂವಿನ ಗಿಡ ತರಗತಿಯ ಹೊರಗಡೆನೇ ಇದೆ, ತೆಂಗಿನ ಮರ ಅಲ್ಲಿದೆ. ಆವಾಗ ನಮ್ಮ ಶಾಲೆ ನಮ್ಮ ಕೊಠಡಿಗೆ ಹತ್ತಿರದಲ್ಲಿ ಸಮೀಪದಲ್ಲಿ ಯಾವ ಗಿಡ ಇದೆ? ಗುಲಾಬಿ ಗಿಡ ಇದೆ ಅಂತಾರೆ ಮಕ್ಕಳು. ದೂರದಲ್ಲೇನಿದೆ? ತೆಂಗಿನ ಮರ ದೂರದಲ್ಲಿದೆ. ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಇದನ್ನೇ ನೋಟ್ಬುಕ್ಕಲ್ಲಿ, ಸ್ಕ್ವೇರ್ ಲೈನ್ ನೋಟ್ಬುಕ್ಕಲ್ಲಿ ಚಿತ್ರ ಮಾಡಿ ತೋರಿಸ್ಬೋದು. ಮಾಡೋಣವಾ? ಪುಟಾಣಿ ಮಕ್ಕಳಿಗೆ ಚಿತ್ರ ಮಾಡೋದು ತುಂಬ ಇಷ್ಟ ಇರುತ್ತೆ. ಕೆಲವು ಮಕ್ಕಳಿಗೆ ಅದರ ನೈಪುಣ್ಯ ಇರೋದಿಲ್ಲ, ಅದನ್ನು ಟೀಕೆ ಮಾಡೋದಿಲ್ಲ ಅಂತ ನಾವು ಮಾತಾಡಿದ್ದೀವಿ. ಅದೇ ರೀತಿಯಾಗಿ ಇಷ್ಟನೇ ಇರೋದಿಲ್ಲ ಕೆಲವು ಮಕ್ಕಳಿಗೆ, ಅವರಿಗೆ ಬಲವಂತ ಮಾಡೋದು ಬೇಡ. ಕ್ಲಾಸ್ ರೂಮಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ, ಅದರಲ್ಲಿ ಪೇಪರ್ ಕಟ್ಟಿಂಗ್ಸ್ ಯಾವುದು ನ್ಯೂಸ್ ಪೇಪರಲ್ಲಿ ಬಂದಿದ್ದು ಚಿತ್ರಗಳನ್ನೆಲ್ಲ ಹಾಕಿದರೆ ಅವುಗಳನ್ನು ಅಂಟಿಸಿ ನಿಮ್ಮ ನೋಟ್ಬುಕ್ಕಲ್ಲಿ ನೀವು ಹಚ್ಕೊಳ್ಳಿ ಅಂತ ಹೇಳ್ಬೋದು. ಆವಾಗ ಅವರಿಗೆ ಚಿತ್ರ ಮಾಡೋಕ್ಕೆ ಇಷ್ಟ ಇಲ್ಲದವರಿಗೆ ಇದು ಒಂದು ಹೊರೆ ಅಂತ ಅನ್ಸೋದಿಲ್ಲ, ಟೀಚರ್ ಬೈತಾರೆ ಅಂತ ಅನ್ಸೋದಿಲ್ಲ. ಈ ರೀತಿಯಾಗಿ ಒಟ್ಟಾರೆ ಅವರು ಈ ಪರಿಕಲ್ಪನೆಯನ್ನು ರೆಪ್ರೆಸೆಂಟ್ ಮಾಡಬೇಕು, ಅಲ್ಲಿ ತೋರಿಸ್ಬೇಕು, ಖುಷಿಯಾಗಿ ತೋರಿಸ್ಬೇಕು. ಅವರಿಗೆ ಅದು ಹಿಂಸೆ ಆಗಬಾರ್ದು, ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹತ್ತಿರ ಮತ್ತು ದೂರನ ನಾವು ಚಿತ್ರದ ಮೂಲಕ ತೋರಿಸ್ಬೇಕು. ಯಾವ ಚಿತ್ರ ಮಾಡೋಣ? ಯಾವುದೋ ಒಂದು ವಸ್ತು, ಮನೆ ಚಿತ್ರ ಮಾಡೋಣ. ನಿಮಗೆಲ್ಲ ಮನೆ ಚಿತ್ರ ಮಾಡೋಕ್ಕೆ ಬರುತ್ತಲ್ವಾ? ಮಾಡಿ ನೋಡೋಣ. ಮನೆಗೆ ಕಿಟಕಿ ಬಾಗಿಲು ಎಲ್ಲ ಮಾಡ್ತೀರಾ? ಮಾಡಿ. ಮನೆ ಆಯಿತು. ಇವಾಗ ಮನೆ ಪಕ್ಕದಲ್ಲಿ ಏನಿರುತ್ತೆ? ಏನು ಮಾಡೋಣ? ಹೂವಿನ ಗಿಡ ಮಾಡೋಣವಾ? ಆಮೇಲೆ ಮನೆಯಿಂದ ದೂರಕ್ಕೇನಿದೆ ಹೇಳಿ ನೋಡೋಣ. ತೆಂಗಿನ ಮರ ಇದೆ, ದೂರದಲ್ಲಿ ಗುಡ್ಡ ಬೆಟ್ಟ ಎಲ್ಲ ಕಾಣೋ ಥರ ಇರುತ್ತೆ. ಇಲ್ಲ ಅಂದರೆ ಸೂರ್ಯ ಹತ್ತಿರ ಇರ್ತಾನ? ಇಲ್ಲ ಅಲ್ವಾ, ಅವ್ನು ದೂರ ಇರ್ತಾನಲ್ವಾ. ಸೂರ್ಯನ ದೂರದಲ್ಲಿ ಬಿಡಿಸೋಣವಾ? ಈಗ ಚಿತ್ರ ಮಾಡಿದರು ಮಕ್ಕಳು, ಅವ್ರಿಗೆ ಬೇಕಾದಷ್ಟು ಅವಕಾಶ ಕೊಡಿ, ಆದರೆ ವಿಷಯದಿಂದ ಹೊರಗಡೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಳಿ. ಅಂದರೆ ಅವರಿಗೆ ಈಗ ಚಿತ್ರ ಮಾಡ್ತಾ ಮಾಡ್ತಾ ಅವರಿಗೆ ನಾವು ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀವಿ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ಹತ್ತಿರ ದೂರದ ಬಗ್ಗೆ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಬೇಕು. ಚಿತ್ರ ಮಾಡೋಕ್ಕೆ ಬಿಟ್ಟರು ಅಂತ ಅವ್ರಿಗೆ ಬೇಕಾಗಿದ್ದು ಬೇರೆ ಯಾವುದೋ ಪರಿಕಲ್ಪನೆಗೆ ಮಾಡದೇ ಇರೋ ರೀತಿಯಲ್ಲಿ ಪ್ರೀತಿಯಿಂದ ಹೇಳ್ತಾ ಇರಿ. ಆಮೇಲೆ ಅದ್ರ ಬಗ್ಗೆ ವಿವರ್ಸಕ್ಕೆ ಹೇಳಿ. ವಿವರಿಸುವಾಗ ಅವರು ಖುಷಿಯಾಗಿಯೇ ವಿವರಿಸ್ತಾ ಇರ್ತಾರೆ, ಶಿಕ್ಷಕರಿಗೆ ಅದರ ಮೌಲ್ಯಮಾಪನಕ್ಕೂ ಅವಕಾಶ ಆಗುತ್ತೆ. ಈ ಪರಿಕಲ್ಪನೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರಾ? ಇದು ಏನು? ಇದು ಮನೆ. ಇದು ಏನು? ಗಿಡ. ಗಿಡ ಎಲ್ಲಿದೆ? ಮನೆ ಪಕ್ಕಕ್ಕಿದೆ. ಇದು ಸೂರ್ಯ, ಸೂರ್ಯ ಮೇಲಿದ್ದಾನೆ. ಸರಿ, ವೆರಿ ಗುಡ್. ಆ ಕಲ್ಪನೆಯೂ ಅವ್ರಿಗೆ ಗೊತ್ತಾಗಿದೆ, ಸೂರ್ಯ ದೂರದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಅವ್ರ ಮಾತಲ್ಲೇ ಈ ಪದಗಳು ಬರೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಅದನ್ನು ಅವರಿಗೆ ಮನದಟ್ಟು ಮಾಡುವಂತೆ ಮಾಡೋಣ. ಅದೇ ರೀತಿಯಾಗಿ ಈ ಹತ್ತಿರ ದೂರದ ಬಗ್ಗೆ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ಹೇಳ್ತೀವಿ ಅನ್ನೋದನ್ನು ಮಕ್ಕಳ ಹತ್ರ ಮಾತಾಡಿ. ಮಾತಾಡ್ತಾ ಮಾತಾಡ್ತಾ, ಇಲ್ಲಿಂದ ಮೈಸೂರು ಎಷ್ಟು ದೂರ? ಹತ್ತಿರ ಇದೆಯಾ? ಇಲ್ಲ, ದೂರ ಇದೆ. ಆ ರೀತಿಯಾಗಿ ಅಥವಾ ಇನ್ನೊಂದೇನೋ ಒಂದು ವಸ್ತುವನ್ನು ತಗೊಂಡು, ಇದು ಎಲ್ಲಿದೆ? ಹತ್ತಿರ ಇದೆ. ತರಗತಿಯಲ್ಲಿಯೇ ಮೇಜಿನ ಮೇಲೆ ಚಾಕ್ ಪೀಸ್ಗಳ ಬಾಕ್ಸ್ ಇದೆ,
ನಾನದನ್ನು ತಗೊಳ್ತೀನಿ. ಚಾಕ್ ಪೀಸ್ಗಳನ್ನು ನಾನು ತಗೊಳ್ತೀನಿ. ಇಲ್ಲಿ ಹತ್ತಿರ ಇದೆಯಲ್ಲ ಸಿಗುತ್ತೆ. ನನಗೆ ಡಸ್ಟರ್ ಅಲ್ಲಿಟ್ಟಿದ್ದೀನಪ್ಪ, ತಂದುಕೊಡ್ತೀಯಾ, ದೂರ ಇದೆ ಅನ್ನೋದು. ಆವಾಗ ನನಗೆ ಡಸ್ಟರ್ ತಂದುಕೊಡು ಅಂತ ಹೇಳೋದ್ರ ಜೊತೆಗೆ ಅದು ದೂರದಲ್ಲಿದೆ ತಂದುಕೊಡ್ತೀಯಾ ಅಂದರೆ ಆ ದೂರ ಪದ ಅವನಿಗೊಂದು ಬಳಕೆ ಆಯಿತು. ಹತ್ತಿರ ದೂರದ ಬಗ್ಗೆ ಬಳಕೆ ಆಯಿತು ಅವನಿಗೆ, ಅದು ಗೊತ್ತಾಯಿತು. ಈ ರೀತಿಯಲ್ಲಿ ದೈನಂದಿನ ಜೀವನದಲ್ಲಿ ಬಳಸ್ತಾ ಬಳಸ್ತಾ ಅವರಿಗೆ ಅದನ್ನು ಮನವರಿಕೆ ಮಾಡಿದರೆ ಚೆನ್ನಾಗಿರುತ್ತೆ. ಮುಂದೆ ನಾವು ಕಲಿಯುವಂಥದ್ದು ಉದ್ದ ಗಿಡ್ಡ, ಅದರ ಪರಿಕಲ್ಪನೆಯನ್ನು ನೋಡೋಣ. ಹತ್ತಿರ ದೂರ ಹೇಗೆ ನಾವು ಅಳತೆಗಳನ್ನು ಕಲಿಯುವುದಕ್ಕೆ ಬುನಾದಿ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವೋ ಅದೇ ರೀತಿ ಉದ್ದ ಗಿಡ್ಡ ಕೂಡ ಅಳತೆಗಳ ವಿಷಯಕ್ಕೆ ಬುನಾದಿಯಾಗಿಯೇ ಇರುವಂಥದ್ದು. ಈಗ ಇದನ್ನು ತೋರಿಸ್ಕೊಳ್ಳೋಕ್ಕೆ ಕೆಲವೊಂದು TLM-ಗಳನ್ನು ನಾವು ಬಳಸ್ಬೋದು. ಈಗ ಈ ಕೆಂಪು ಬಣ್ಣದ ಪಟ್ಟಿ ಹೇಗಿದೆ? ಕೆಂಪು ಬಣ್ಣದ್ದಾಗಿದೆ, ಹೌದು. ಇದು ಪುಟ್ಟದಾ? ಇಲ್ಲ, ಇದು ದೊಡ್ಡದು, ದೊಡ್ಡಕ್ಕಿದೆ. ಇದು ಯಾವ ಬಣ್ಣ ಇದೆ? ಬಿಳಿ ಬಣ್ಣ ಇದೆ. ಇದು ಪುಟ್ಟದಾ ದೊಡ್ಡದಾ? ಇದಕ್ಕೆ ಹೋಲಿಸಿದರೆ ಇದು ಪುಟ್ಟದು ಅಲ್ವಾ. ಇದು ಈ ರೀತಿಯಾಗಿ ನಿಲ್ಲಿಸಿದರೆ ಇದು ಎತ್ತರಕ್ಕಿದೆ ಅಲ್ವಾ, ಇದು ಉದ್ದಕ್ಕಿದೆ, ಇದು ಪುಟಾಣಿ ಇದೆ, ಇದು ಗಿಡ್ಡ ಇದೆ ಅಲ್ವಾ. ಇದು ಉದ್ದದ ಪಟ್ಟಿ, ಇದು ಗಿಡ್ಡದ ಪಟ್ಟಿ. ಇವಾಗ ಇನ್ನೊಬ್ಬರನ್ನ ಕರ್ಕೊಂಡು ಬರೋಣ. ಇವರು ಯಾರಪ್ಪ? ಇವರು ಹಳದಿ ಬಣ್ಣದವರು ಅಲ್ವಾ. ಹಳದಿ ಬಣ್ಣದವರು ಉದ್ದ ಇದ್ದಾರಾ? ಇಲ್ಲ ಅಲ್ವಾ, ತುಂಬ ಗಿಡ್ಡ ಇದ್ದಾರೆ ಇವರು ಅಲ್ವಾ. ಬಿಳಿ ಬಣ್ಣದವರಿಗಿಂತನೂ, ಬಿಳಿ ಬಣ್ಣದ ಪಟ್ಟಿಗಿಂತನೂ ಈ ಹಳದಿ ಬಿಲ್ಲೆ ಪುಟಾಣಿ ಇದೆ, ಗಿಡ್ಡ ಇದೆ. ಹಾಗೆಯೇ ಕೆಂಪು ಪಟ್ಟಿಯಿಂದನೂ ಇದು ಗಿಡ್ಡ ಇದೆ ಅಲ್ವಾ. ಈ ರೀತಿಯಾಗಿ ಉದ್ದ ಗಿಡ್ಡವನ್ನು ಹೇಳ್ಕೊಡ್ಬೋದು. ಈಗ ಉದ್ದ ಗಿಡ್ಡದ ಕಲ್ಪನೆಯನ್ನು ಇನ್ನೊಂದು ಉಪಕರಣ ಬಳಸಿ ನೋಡೋಣ. ಇದು ಕೆಂಪು ಚೌಕಘನ, ನೀಲಿ ಘನಾಕೃತಿ. ಇದರಲ್ಲಿ ಯಾವುದು ಉದ್ದ ಇದೆ? ಇದು ಉದ್ದ ಇದೆ ಅಲ್ವಾ, ಇದು ಗಿಡ್ಡ ಇದೆ. ಹಾಗೆ ಹಳದಿ ಕ್ಯೂಬ್ ಪುಟಾಣಿ, ಇದನ್ನು ತಂದರೆ ಯಾವುದು ಉದ್ದ, ಯಾವುದು ಗಿಡ್ಡ ಇದೆ? ಕೆಂಪು ಚೌಕಘನ ಉದ್ದ ಇದೆ, ಇದು ಗಿಡ್ಡ ಇದೆ. ಇದೇ ರೀತಿಯಾಗಿ ದೊಡ್ಡದು ಚಿಕ್ಕದು ಕಲ್ಪನೆಯನ್ನು ಕೂಡ ಹೇಳ್ಬೋದು. ಇದು ದೊಡ್ಡದು, ಇದು ಚಿಕ್ಕದು, ಇದಕ್ಕಿಂತ ಇದು ದೊಡ್ಡದು. ಯಾವುದಕ್ಕಿಂತ ಯಾವುದು ದೊಡ್ಡದು, ಯಾವುದಕ್ಕಿಂತ ಯಾವುದು ಚಿಕ್ಕದು, ಅದೇ ರೀತಿಯಾಗಿ ಉದ್ದ ಗಿಡ್ಡವನ್ನು ಇಲ್ಲಿ ತೋರಿಸ್ಬೋದು. ಉದ್ದ ಗಿಡ್ಡದ ಬಗ್ಗೆ ತರಗತಿಯಲ್ಲಿ ಮಕ್ಕಳು ಮಾತಾಡ್ತಾ ಇರ್ತಾರೆ. ಮಕ್ಕಳು ರಜೆ ಮುಗಿದು ಬಂದಮೇಲೆ ಬೆಳೆದ್ಬಿಟ್ಟಿರ್ತಾರೆ. ಓ, ನೀನು ಉದ್ದ ಆಗಿದೆಯಲ್ಲಪ್ಪ ಅಂತ ಟೀಚರ್ ಹೇಳ್ತಾರೆ. ಮಕ್ಕಳು, ನೋಡಿ ಮಿಸ್, ನಾನು ಅವನಿಗಿಂತ ಉದ್ದ ಆಗಿದ್ದೀನಿ ಇವಾಗ, ಮೊದಲು ಅವನೇ ನನಗಿಂತ ಉದ್ದ ಇದ್ದ ಎಲ್ಲ ಹೇಳ್ತಾರಲ್ವಾ, ನಾವು ನೋಡಿದ್ದೀವಿ ಇದನ್ನೆಲ್ಲ. ಅದೇ ರೀತಿಯಾಗಿ ಕ್ಲಾಸಲ್ಲಿ ಚಟುವಟಿಕೆ ಕೂಡ ಮಾಡ್ಬೋದು. ಯಾವುದು, ಯಾರು ಪೆನ್ಸಿಲ್ ಉದ್ದ ಇದೆ, ಮಕ್ಕಳನ್ನ ಉದ್ದ ಗಿಡ್ಡ ಅಂತ ಟೀಚರ್ ಹೇಳೋ ಬದಲು ಯಾರು ಪೆನ್ಸಿಲ್, ಎಲ್ಲರೂ ನಿಮ್ಮ ನಿಮ್ಮ ಪೆನ್ಸಿಲ್ ತೆಗೀರಿ ನೋಡೋಣ, ನೋಡಿ ಹೋಲಿಸಿ ನೋಡಿ, ಯಾರು ಪೆನ್ಸಿಲ್ ಉದ್ದ ಇದೆ, ಯಾರ್ದು ಗಿಡ್ಡ ಇದೆ. ನೀನು ತುಂಬ ಬರೆದ್ಮೇಲೆ ನಿನ್ನ ಪೆನ್ಸಿಲು ಗಿಡ್ಡ ಆಗುತ್ತೆ ನೋಡು. ಈ ರೀತಿಯಾಗಿ ಉದ್ದ ಗಿಡ್ಡದ ಬಗ್ಗೆ ಕ್ಲಾಸ್ ರೂಮಲ್ಲಿ ಮಾತಾಡ್ಬೋದು, ಚಟುವಟಿಕೆ ಮಾಡ್ಬೋದು, ಚಿತ್ರ ಮಾಡಿಸ್ಬೋದು. ಮಾಡೋಣವಾ, ಮಕ್ಕಳ ಹತ್ರ ಒಂದು ಹೀಗೊಂದು ಆಕೃತಿ ಮಾಡ್ಕೊಳ್ಳಿ, ಇಲ್ಲಿ ಇನ್ನೊಂದು ಪುಟಾಣಿ ಆಕೃತಿ ಮಾಡ್ಕೊಳ್ಳಿ. ಹಾಗೆ ಈಗ ಬಣ್ಣಗಳ ಬಗ್ಗೆ ಪರಿಚಯ ಇರುತ್ತೆ ಮಕ್ಕಳಿಗೆ, ಮಕ್ಕಳ ಹತ್ರ ಹೇಳ್ಬೋದು. ಈಗ ಉದ್ದದ ವಸ್ತು ಯಾವುದಿದೆ, ನೀವು ಯಾವುದು ಉದ್ದದ ಚಿತ್ರ ಯಾವ್ದು ಮಾಡಿದ್ದೀರಾ, ಅದಕ್ಕೆ ಬಣ್ಣ ತುಂಬಿ, ಗಿಡ್ಡದ್ದಕ್ಕೆ ತುಂಬಿಡಿ, ಉದ್ದ ಯಾವುದಿದೆ ಅದಕ್ಕೆ ಬಣ್ಣ ತುಂಬಿ.
ಅವರು ಅವರು ಅವರಿಗೆ ಬೇಕಾಗಿದ್ದ ಬಣ್ಣ ಅವರು ತುಂಬಲಿ ಹಾಕ್ತಾರೆ ಇವಾಗ ತುಂಬಿಸ್ತಾ ಇದ್ದಾರ ಟೀಚರ್ ಓಡಾಡ್ತಾ ನಡೆದಾಡ್ತಾ ನೋಡ್ಬೋದು ಯಾರಾದರೂ ಗಿಡ್ಡದಕ್ಕೆ ತುಂಬಿದರೆ ಅವ್ರಿಗೆ ಗೊತ್ತಾಗುತ್ತೆ ಇವನಿಗೆ ಅಥವಾ ಇವಳಿಗೆ ಉದ್ದ ಗಿಡ್ಡದ ಕಲ್ಪನೆ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಗೊತ್ತಾಗುತ್ತೆ ಹೇಳ್ಕೊಡ್ತಾರೆ ಆವಾಗ ನೋಡು ಇದು ಎತ್ತರಕ್ಕಿದೆ ಇದು ಉದ್ದಕ್ಕಿದೆ ಹಾಗಾಗಿ ಯಾವುದು ಉದ್ದ ಅದಕ್ಕೆ ಬಣ್ಣ ಹಚ್ಚು ಅಂತ ಹೇಳಿ ಸರಿ ಹೇಳ್ಕೊಡ್ತಾರೆ ಈ ರೀತಿಯಾಗಿ ಮೌಲ್ಯಮಾಪನ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ ಇದರ ಬದಲು ಅವರಿಗೆ ಇಷ್ಟದ ಚಿತ್ರ ಮಾಡಬಹುದು ಯಾವುದಾದರೂ ಎತ್ತರದ ಪ್ರಾಣಿ ಉದ್ದದ ಪ್ರಾಣಿ ಅಥವಾ ಹಾವು ಹಾವು ಉದ್ದಕ್ಕಿರುತ್ತಲ್ವ ಉದ್ದ ಎಲ್ಲ ಎತ್ತರನೇ ಇರಬೇಕು ಅಂತಿಲ್ಲ ಸಮಾನ ನೆಲಕ್ಕೆ ಸಮಾನಾಂತರವಾಗಿ ಕೂಡ ಉದ್ದದಿರಬಹುದು ಅಲ್ವಾ ಉದ್ದದ ಹಾವಿದೆ ಆಮೇಲೆ ಓತಿಕ್ಯತ ಉದ್ದನ ಹಾವು ಉದ್ದನ ಹಾವು ಉದ್ದ ಇರುತ್ತಲ್ವ ಓತಿಕ್ಯತ ಚಿಕ್ಕದಿರುತ್ತೆ ಹಾಗೆ ಯಾರು ಜಡೆ ಉದ್ದ ಇದೆಲ್ಲ ಸಂತಸ ಕಲಿಕೆ ಅನ್ನೋದಾಗ ಇದೆಲ್ಲ ಬರುತ್ತೆ ಯಾರು ಜಡೆ ಉದ್ದ ನೋಡಿ ಯಾರು ಜಡೆ ಗಿಡ್ಡ ಈ ರೀತಿಯಾಗಿ ಕೂಡ ಕ್ಲಾಸ್ ರೂಮಲ್ಲಿ ಮಾತಾಡ್ಕೋಬೋದು ಸ್ಥಳಾವಕಾಶದ ಬಗ್ಗೆ ನಾವು ತಿಳ್ಕೊಂಡ್ವಿ ಅದರ ಮೂಲ ಕಲ್ಪನೆಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಯಿತು ಇನ್ನು ವಸ್ತುಗಳು ವಸ್ತುಗಳನ್ನು ಆಬ್ಜೆಕ್ಟ್ ಐಡೆಂಟಿಫಿಕೇಷನ್ ಅಂತ ಹೇಳ್ತಾರೆ ವಸ್ತುಗಳ ಗುರುತಿಸುವಿಕೆ ಅದನ್ನು ಮಕ್ಕಳು ಮಾಡಿರ್ತಾರೆ ಒಂದನೇ ಮತ್ತು ಎರಡನೇ ತರಗತಿಯಲ್ಲಿ ಅವರಿಗೆ ವಸ್ತುಗಳನ್ನು ಗುರುತಿಸೋದಕ್ಕೆ ಗೊತ್ತಿರುತ್ತೆ ಆದರೂ ಕೂಡ ಅದಕ್ಕೆ ಸ್ವಲ್ಪ ಜಾಸ್ತಿ ತರಬೇತಿ ಕೊಟ್ಟು ಅದರಲ್ಲಿ ಬೇರೆ ಬೇರೆ ವಸ್ತುಗಳ ಬೇರೆ ಬೇರೆ ಗುಣಗಳ ಬಗ್ಗೆ ನಾವು ಹೇಳ್ಕೊಡ್ತೀವಿ ಮತ್ತು ಗುಣಗಳ ಆಧಾರದಲ್ಲಿ ವಸ್ತುಗಳನ್ನು ವಿಂಗಡಣೆ ಮಾಡುವ ಒಂದು ಚಟುವಟಿಕೆ ಮಾಡ್ತೀವಿ ಖುಷಿಯಾಗಿ ಮಾಡ್ತಾರೆ ಮಕ್ಕಳು ಅವರಿಗೊಂಥರ ಆಟದ ಥರ ಅದು ಆಟದ ರೀತಿಯಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಆ ಕಲ್ಪನೆಗಳನ್ನು ಅವರ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ತಾರೆ ಅದನ್ನು ನೋಡೋಣ ಇವಾಗ ಇವಾಗ ಇವಿಷ್ಟು ಕಲಿಕೋಪಕರಣಗಳನ್ನು ಎಲ್ಲವನ್ನೂ ಒಟ್ಟಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ವಾ ಮಕ್ಕಳ ಹತ್ರ ಕೇಳ್ತೀನಿ ನಾನು ಇದು ಏನು ಇದು ಚೌಕಳಿ ಬಿಲ್ಲೆ ಅಲ್ವಾ ಇದು ಏನು ಅಬಕಸ್ಸಿನ ಸುರುಳಿ ಮಕ್ಕಳಿಗೆ ಇದನ್ನು ಮುಟ್ಟಕ್ಕೊಡಬೇಕು ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಒಂದು ಬೇರೆ ರೀತಿಯಾಗಿದೆ ಇದರ ಗುಣ ಬೇರೆ ಈ ವಸ್ತು ಮತ್ತು ಈ ವಸ್ತು ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅವರೇ ತಿಳ್ಕೊಳ್ತಾರೆ ಇದು ಹಳದಿ ಕ್ಯೂಬ್ ಇದೆ ಇದು ಇನ್ನೊಂದೇ ರೀತಿ ಇದೆ ಅಲ್ವಾ ಇವಾಗ ಇದನ್ನು ನಾನು ಕೊಟ್ಟಾವಾಗ ಇದನ್ನೆಲ್ಲ ಬೇರ್ಪಡಿಸಿ ನೋಡೋಣ ಯಾವುದು ಈ ರೀತಿಯಾಗಿದೆ ಮುಟ್ಟಕ್ಕೆ ಈ ರೀತಿಯಾಗಿದೆ ಅದನ್ನು ಎಲ್ಲ ಈ ಆಕಾರದಲ್ಲಿದೆ ಈ ಗಾತ್ರದಲ್ಲಿದೆ ಇದನ್ನೆಲ್ಲ ಬೇರೆ ಕಡೆ ಇಡಿ ಎಲ್ಲನೂ ಒಂದು ಕಡೆ ಇಡೋಣ ಇದು ಚೌಕಳಿ ಬಿಲ್ಲೆಗೆ ಇನ್ನೊಂದೇ ಜಾಗ ಇಲ್ಲಿಟ್ಬಿಡೋಣ ಇವರೆಲ್ಲ ಇಲ್ಲಿ ಕೂತ್ಕೊಳ್ಳಿ ಅಲ್ವಾ ಹಾಗೆ ಹಳದಿ ಕ್ಯೂಬ್ಸ್ಗಳಿಗೆಲ್ಲ ಎಲ್ಲ ಬೇರೆ ಜಾಗ ಈಗ ಕೆಲವೊಂದು ಮಕ್ಕಳು ತೀರಾ ಸಿಸ್ಟಮ್ಯಾಟಿಕ್ಕಾಗಿ ಅಂದರೆ ಅವರಿಗೆ ಇದನ್ನೆಲ್ಲ ತೆಗೆದಿಟ್ಟ ಮೇಲೆ ಇದನ್ನು ಇಡಬೇಕು ಆ ರೀತಿ ಶಿಸ್ತನ್ನು ಪಾಲಿಸ್ತಾರೆ ಕೆಲವರು ಒಂದೊಂದು ಯಾವ್ದು ಕೈಗೆ ಸಿಗುತ್ತೋ ಅದನ್ನು ಇಡ್ತಾರೆ ಹೇ ಯಾವ ರೀತಿ ಮಾಡಿದರೂ ಸರಿಯೇ ಇದೇ ರೀತಿ ಮಾಡಬೇಕು ಅಂತ ಅವರಿಗೆ ಬಲವಂತ ಮಾಡೋ ಹಾಗಿಲ್ಲ ಒಟ್ಟು ಅವರಿಗೆ ಈ ವಸ್ತುಗಳ ಗುಣಗಳು ಗೊತ್ತಿರಬೇಕು ಆ ಗುಣದ ಆಧಾರದ ಮೇಲೆಗೆ ಅವರು ವರ್ಗೀಕರಣ ವಿಂಗಡಣೆ ಮಾಡಬೇಕು ಅವ್ರಿಗೆ ಬೇಕಾದಷ್ಟು ಸಮಯ ಅವ್ರು ತಗೊಳ್ಳಿ ಇದನ್ನು ನೋಡಲಿ ಮಾತಾಡಲಿ ಅದ್ರ ಬಗ್ಗೆ ಓ ಇದು ಹಳದಿ ಬಣ್ಣ ಇದೆ ಇದು ಕೆಂಪಿದೆ ನನಗೆ ನೀಲಿ ಬಣ್ಣದ ಇಷ್ಟ ನಾನು ನೀಲಿ ಬಣ್ಣದ ಫಸ್ಟ್ ಇಡ್ತೀನಿ ಈ ರೀತಿಯಾಗಿ ಅವ್ರು ಮಾತಾಡ್ತಾ ಖುಷಿಯಾಗಿ ಇದನ್ನು ವಿಂಗಡಣೆ ಮಾಡ್ತಾರೆ ಮಾಡಲಿ ಅವರಿಗೆ ಪ್ರೋತ್ಸಾಹಿಸಿ ಚೆನ್ನಾಗಿದ್ದಕ್ಕೆ ವೆರಿ ಗುಡ್ ಹೇಳಿ ಇದಾದಮೇಲೆ ಈ ರೀತಿ ಸುಮಾರು ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಸುಮಾರು ರೀತಿಯಲ್ಲಿ ಹಾಗೆಯೇ ಬೆಳಗಿನ ಹೊತ್ತು ಅಸೆಂಬ್ಲಿ ಮುಗಿಸಿ ಬರೋವಾಗ ಕೆಲವೊಂದು ಎಲೆಗಳನ್ನ ಕೆಲವೊಂದು ಹೂಗಳನ್ನು ಕೆಲವೊಂದು ಪುಟ್ ಪುಟಾಣಿ ಕಲ್ಲುಗಳನ್ನ ಗಾಯ ಆಗಬಾರ್ದು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಇವುಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಬಂದು ಅವುಗಳನ್ನು ಕೂಡ ಒಟ್ಟಿಗೆ ಹಾಕಿ ಹುಣಸೆ ಬೀಜ ಹಲಸಿನ ಬೀಜ ಇಂಥದ್ದು ಕೂಡ ಒಂದು ಡಬ್ಬದಲ್ಲಿ ಕ್ಲಾಸ್ ರೂಮಲ್ಲಿ ಹಾಕಿ ಇಟ್ಕೋಬೋದು ಅದನ್ನೆಲ್ಲ ಗಣಿತ ಪಾಠಕ್ಕೆ ಉಪಯೋಗಿಸ್ಕೋಬೋದು ಅದನ್ನು ಕೂಡ ವಿಂಗಡಣೆ ಮಾಡ್ಬೋದು ಎಲ್ಲ ಎಲೆಗಳನ್ನು ಒಂದು ಕಡೆ ಇಡಿ ಎಲ್ಲ ಬೀಜಗಳನ್ನು ಒಂದು ಕಡೆ ಇಡಿ ಅಂತ ಮಾಡ್ಬೋದು ಈಗ ನಾವೇನು ಮಾಡಿದ್ವಿ ಈ ವಸ್ತುಗಳ
ಆಕಾರದ ಮೇಲೆಗೆ ನಾವು ವಿಂಗಡಣೆ ಮಾಡಿದ್ವಿ. ಈಗ ಇದೇ ಚಟುವಟಿಕೆಯನ್ನು ಇನ್ನೊಂದು ರೀತಿಯಾಗಿ ಮಾಡ್ಬೋದು. ನಮಗೆ ಇದರದೆಲ್ಲ ಬಣ್ಣ ಗೊತ್ತಲ್ವಾ, ಬಣ್ಣದ ರೀತಿಯಲ್ಲಿ ವಿಂಗಡಣೆ ಮಾಡಬೇಕು. ಮಾಡೋಣವಾ? ಇದು ಯಾವ ಬಣ್ಣ ಹೇಳಿ? ಇದು ಹಸಿರು ಬಣ್ಣ. ಇದು ಯಾವ ಬಣ್ಣ? ಕೆಂಪು ಬಣ್ಣ ಇದೆ. ಇದು ಹಳದಿ ಬಣ್ಣ ಇದೆ. ಬೇರೆ ಇನ್ಯಾವುದಾದ್ರೂ ಇದೆಯಾ? ಇಲ್ಲ, ಇವಿಷ್ಟೇ ಇದಾವಲ್ವಾ. ಈ ಹಸಿರು ಬಣ್ಣನೂ ಈ ಹಸಿರು ಬಣ್ಣನೂ ಸ್ವಲ್ಪ ಭಿನ್ನವಾಗಿದೆ ಅಲ್ವಾ? ಆದರೂ ಕೂಡ ಇದು ಎರಡು ಹಸಿರು ಅಂತಲೇ ಹೇಳೋಣ ನಾವೀಗ, ಆಯಿತಾ? ಇದು ಕೆಂಪು, ಇದು ಕೆಂಪು, ಇದು ಎರಡು ಕೆಂಪು ಅಂತಲೇ ತಿಳ್ಕೊಳ್ಳೋಣ. ಈಗ ಇದನ್ನು ಬಣ್ಣಗಳ ಆಧಾರದ ಮೇಲೆಗೆ ವಿಂಗಡಣೆ ಮಾಡೋಣ. ಯಾವ ಬಣ್ಣದಿಂದ ಶುರು ಮಾಡೋಣ ಮೊದಲು? ಯಾವ ಬಣ್ಣದಿಂದ ಶುರು ಮಾಡೋಣ? ಹಳದಿ ಬಣ್ಣದ್ದೇ ಜಾಸ್ತಿ ಇದೆ ಅಲ್ವಾ? ಹಳದಿ ಬಣ್ಣ ಎಲ್ಲ ಇಲ್ಲಿಡೋಣ. ಕೆಂಪಿಗೆ ಇಲ್ಲಿ ಜಾಗ, ಆಯಿತಾ? ಎಲ್ಲ ಕೆಂಪು ಇಲ್ಲಿರಲಿ. ಇದು ಹಸಿರು ಬಣ್ಣಕ್ಕೆ ಇದು ಜಾಗ ಮಾಡೋಣ. ಆಮೇಲೆ ಇನ್ನೇನಿದೆ? ನೀಲಿ ಇದೆ ಅಲ್ವಾ? ನೀಲಿ ಬಣ್ಣನ ಇಲ್ಲಿಡೋಣ, ಸರಿನಾ? ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಬಣ್ಣ ಬಣ್ಣ ಎಲ್ಲ ಒಟ್ಟಿಗಿತ್ತು, ಇವಾಗೆಲ್ಲ ಬೇರೆ ಬೇರೆಯಾಗಿ ಇಟ್ವಿ ಅಲ್ವಾ? ಏನು ಮಾಡಿದ್ವಿ? ಬಣ್ಣಗಳ ಆಧಾರದಲ್ಲಿ ಇದನ್ನು ವರ್ಗೀಕರಣ ಮಾಡಿದ್ವಿ, ವಿಂಗಡಣೆ ಮಾಡಿದ್ವಿ. ಮಕ್ಕಳಿಗೆ ವರ್ಗೀಕರಣ ವಿಂಗಡಣೆ ಎಲ್ಲ ಒಂದು ಸ್ವಲ್ಪ ದೊಡ್ಡ ಪದ ಆಯಿತು ಇದು ನಮ್ಮ ಅರಿವಿಗೆ, ಶಿಕ್ಷಕರ ಅರಿವಿಗೆ. ಆದರೆ ಇದನ್ನು ಬೇರೆ ಬೇರೆಯಾಗಿಡಿ, ಬೇರ್ಪಡಿಸಿ ಅಂತ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಣ. ಇದು ಕೂಡ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಬಳಸಿಕೊಂಡು ಬಳೆಗಳನ್ನು, ಮಕ್ಕಳದ್ದು ಬಳೆ ಇದ್ದರೆ ಎಲ್ಲ ಬಳೆಗಳನ್ನು ಎಲ್ಲ ಒಂದೇ ರೀತಿಯ ಬಳೆಗಳನ್ನು ಒಂದು ಕಡೆ ಇಡಿ ಅಂತ ಹೇಳಿ ಈ ರೀತಿಯಾಗಿ ಆಟ ಆಡಿಸ್ಬೋದು. ಇದಾದಮೇಲೆ ಹೋಲಿಕೆ, ವಸ್ತುಗಳ ಆಕಾರದ ಮೇಲೆಗೆ ಹೋಲಿಕೆ ಮಾಡೋದು. ಅಂದರೆ ಅಳತೆ ಮಾಡೋದು ಇಲ್ಲ, ಇನ್ನೂ ಕೂಡ ಅಳತೆ ಮಾಡೋ ಹಂತಕ್ಕೆ ಮಕ್ಕಳು ಬರಲಿಲ್ಲ. ಆದರೆ ಕಣ್ಣಂದಾಜಲ್ಲಿ ನೋಡಿದ ಕೂಡಲೇ ಅವರಿಗೆ ಇದು ದೊಡ್ಡದು, ಇದು ಚಿಕ್ಕದು, ಇದು ಉದ್ದ ಇದೆ, ಇದು ಗಿಡ್ಡ ಇದೆ, ಈ ಥರ ಕಲ್ಪನೆ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಕೆಲವು ಚಟುವಟಿಕೆಗಳನ್ನು ಮಾಡೋಣ. ಇದು ಹಳದಿ ಬಣ್ಣ ಇದೆ, ಬಿಳಿ ಬಣ್ಣ ಇದೆ, ಹಸಿರಿದೆ, ನೀಲಿ ಇದೆ. ಇದು ಎಲ್ಲ ಒಂದೇ ಅಳತೆದಾಗಿದೆಯಾ? ಎಲ್ಲ ಒಂದೇ ರೀತಿ ದೊಡ್ಡದಿದೆಯಾ? ಒಂದೇ ರೀತಿ ಚಿಕ್ಕದಿದೆಯಾ? ಇಲ್ಲ ಅಲ್ವಾ? ಇದು ಎಲ್ಲಕ್ಕಿಂತ ದೊಡ್ಡದಾಗಿದೆ ಅಲ್ವಾ? ಈಗ ಇದು ಎರಡು ತಗೊಂಡ್ರೆ ಯಾವುದು ದೊಡ್ಡದು, ಯಾವುದು ಚಿಕ್ಕದು? ಇದು ದೊಡ್ಡದಿದೆ, ಇದು ಚಿಕ್ಕದಿದೆ ಅಲ್ವಾ? ಆವಾಗಲೂ ನೋಡಿದ್ವಿ ಇದನ್ನೇ. ಇದು ತಗೊಂಡ್ರೆ ಯಾವುದು ಚಿಕ್ಕದಿದೆ? ಇದಕ್ಕಿಂತ ಇದು ಚಿಕ್ಕದಿದೆ, ಇದಕ್ಕಿಂತ ಇವು ಎರಡು ಚಿಕ್ಕವಿದ್ದಾವೆ, ಸಣ್ಣ ಇದೆ ಅಲ್ವಾ? ಈಗ ಇದು ತಗೊಂಡ್ರೆ ಇದು ದೊಡ್ಡದು, ಇದು ಚಿಕ್ಕದು, ಇದು ಇನ್ನೂ ಚಿಕ್ಕದು, ಪುಟಾಣಿ ಇದು ಅಲ್ವಾ? ಈಗ ಇವುಗಳಲ್ಲಿ ಅತೀ ದೊಡ್ಡದು ಯಾವುದು ಹೇಳ್ತೀರಾ? ಇದೇ ಅಲ್ವಾ? ಇದೇ ಅತೀ ದೊಡ್ಡದು. ಇದರಲ್ಲಿ ಅತೀ ಚಿಕ್ಕದು ಯಾವುದು? ಇದಾ? ಇಲ್ಲ, ಇನ್ನೂ ಚಿಕ್ಕದಿದೆ, ಇನ್ನೂ ಪುಟಾಣಿ ಇದೆ. ಇದು ಅತೀ ಚಿಕ್ಕದು. ಇದು ಅತೀ ಚಿಕ್ಕದಾ? ಇದಾ? ಇದೆರಡೂ ಒಂದೇ ರೀತಿ ಇದೆ ಅಲ್ವಾ? ಆದ್ದರಿಂದ ಇದು ಯಾವುದಾದ್ರೂ ಸರಿ, ಇದನ್ನ ಆ ಕಡೆ ಇಟ್ಬಿಡೋಣ, ಬೇಡ ನಮಗೆ, ಇದು ಒಂದೇ ಸಾಕು. ಇದು ಅತೀ ಚಿಕ್ಕದು, ಇದು ಅತೀ ದೊಡ್ಡದು. ಈ ರೀತಿಯಾಗಿ ಅವರಿಗೆ ಹೋಲಿಕೆ, ಕಣ್ಣಂದಾಜಿನಲ್ಲಿ ಹೋಲಿಕೆ ಮಾಡೋದನ್ನು ಹೇಳ್ಕೊಡ್ಬೋದು. ಇದನ್ನು ಅವ್ರ ಹತ್ರ ಇರೋ ಪೆನ್ಸಿಲ್ಲು, ಪೆನ್ನು ಅಥವಾ ರಬ್ಬರ್ ಇರುತ್ತೆ, ಪೆನ್ಸಿಲ್ ಬಾಕ್ಸ್ ಇರುತ್ತೆ, ಪುಸ್ತಕಗಳಿರುತ್ತೆ, ಇದನ್ನೆಲ್ಲ ಇಟ್ಕೊಂಡು ಒಂದು ಬೆಂಚಿನ ಎಲ್ಲ ಮಕ್ಕಳ ಅಥವಾ ಒಂದು ಗುಂಪಿನ ಎಲ್ಲ ಮಕ್ಕಳ ವಸ್ತುಗಳನ್ನು ಹತ್ರ ಹತ್ರ ಇಟ್ಕೊಂಡು ಸಣ್ಣದು ದೊಡ್ಡದು, ಅತೀ ದೊಡ್ಡದು ಅತೀ ಸಣ್ಣ ಚಿಕ್ಕದು ಅಂತ ಚಟುವಟಿಕೆ ಮಾಡ್ಬೋದು. ಈ ಪರಿಕಲ್ಪನೆಯಲ್ಲಿ ಬರೋ ಇನ್ನೊಂದು ವಿಷಯ ಏನಂದರೆ ಉರುಳುವಿಕೆ ಮತ್ತು ಜಾರುವಿಕೆ. ಇದು ಕೂಡ ಆಟದ ರೀತಿಯಲ್ಲೇ ಹೇಳ್ಕೊಡುವಂಥದ್ದು. ಆದರೆ ಇದು ಎಷ್ಟು ಮುಖ್ಯ ಕಲ್ಪನೆ ಅಂದರೆ, ಇದರಲ್ಲಿ ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದನ್ನು ಮಕ್ಕಳು ಕಲಿತಾರೆ. ಆಟದ ರೀತಿಯಲ್ಲಿ ಅವರು ಆಡ್ತಾರೆ, ಆದರೆ ಅದರ ಜೊತೆಗೆ ಅವರಿಗೆ ರೇಖಾಗಣಿತದ ಮೂಲ ತತ್ವಗಳನ್ನು, ಅದರ ಮುಖ್ಯ ತತ್ವಗಳನ್ನು ಅವರು ಇಲ್ಲಿಂದಲೇ ಒಂದನೇ ಎರಡನೇ ಕ್ಲಾಸಿಂದಲೇ ಗಮನಿಸುವುದಕ್ಕೆ
ಗಮನಿಸಲು ಹೇಳಿಕೊಡುವಂಥ ಹಂತ ಇದು. ಇದನ್ನು ಹೇಗೆ ಹೇಳ್ಕೊಡ್ಬೋದು ಅಂತ ನೋಡೋಣ. ಈ ರೀತಿಯಾಗಿ ನಾವು ಅದನ್ನು ಜೋಡಿಸ್ಕೋಬೋದು. ಇದು ದಶಮಾಂಶ ಸೆಟ್ ಏನ ಟ್ರೇ ಇದು. ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಜಾರು ಬಂಡಿ ಥರ ಜಾರುವ ರೀತಿಯಲ್ಲಿದ್ದರೆ ಸುಲಭ ಆಗುತ್ತೆ. ತರಗತಿಯ ಮೇಜಿನ ಮೇಲೆ ಈ ರೀತಿ ಅಳವಡಿಸ್ಕೋಬೋದು. ಕೆಲವೊಂದು ವಸ್ತುಗಳನ್ನು ತಗೊಳ್ಳೋಣ ನಾವು. ಇಷ್ಟು ವಸ್ತುಗಳನ್ನು ನಾವು ಇಟ್ಕೊಂಡಿವಿ. ಈಗ ಇಲ್ಲೇ ಒಂದ್ಸತಿ ತೋರಿಸ್ತೀನಿ. ಇದು ಉರುಳ್ತಾ ಇದೆ ಅಲ್ವಾ, ಇದನ್ನ ಹೀಗೆ ಬಿಟ್ಟರೆ ಗಾಡಿ ಥರ ಹೋಗುತ್ತಲ್ವಾ, ಇದಕ್ಕೆ ಉರುಳುವಿಕೆ ಅಂತಾರೆ. ಈ ಚಲನೆಗೆ ಉರುಳುವಿಕೆ ಅಂತ ಹೇಳ್ತಾರೆ. ಅದೇ ಸುಮ್ಮನೆ ಹೀಗೆ ಹೋಗುತ್ತಲ್ವಾ, ಒಂದೇ ರೀತಿಯಾಗಿ ಹೀಗೆ ಹೋದರೆ ಇದು ಜಾರೋದು. ಮಳೆಗಾಲದಲ್ಲಿ ಎಲ್ಲರೂ ಮಕ್ಕಳು ನಡೀತಾ ನಡೀತಾ ಜಾರಿ ಬೀಳ್ತಾರಲ್ವಾ, ಗೊತ್ತಲ್ವಾ ನಿಮಗೆ, ಅದೇ ರೀತಿ ಇದು ಜಾರುವಿಕೆ. ಈಗ ಇವೆಲ್ಲವನ್ನು ಇಲ್ಲಿ ಒಂದೊಂದಾಗಿ ತೋರಿಸ್ತೀನಿ, ನೀವು ಹೇಳಬೇಕು ಯಾವ ಚಲನೆ ಇದು ಅಂತ ನೀವು ಹೇಳಬೇಕು, ಸರಿನಾ? ಈಗ ಈ ಚೆಂಡನ್ನು ಇಲ್ಲಿಂದ ನಾನು ಬಿಟ್ಟು ಬಿಡ್ತೀನಿ. ಏನಾಯಿತು ಇವಾಗ, ಇದು ಜಾರ್ತಾ ಅಲ್ಲ, ಇದು ಉರುಳಿತು ಅಲ್ವಾ. ಇದೇನಾಯಿತು, ಉರುಳಿ ಬಿತ್ತು, ಉರುಳಿ ಬಂತು ಅಲ್ವಾ. ಅದೇ ಇದನ್ನು ನಾವಿಟ್ಟರೆ ಸ್ವಲ್ಪ ತಳ್ತೀನಿ, ಉರುಳ್ತಾ ಇಲ್ಲ, ಅದೇ ಆಗಿ ಉರುಳ್ತಾ ಇಲ್ಲ, ಜಾರ್ತಾ ಇದೆ. ಇದನ್ನು ಇಲ್ಲಿಂದ ಬಿಟ್ಟರೆ ಅದು ಜಾರ್ತಾ ಇದೆ. ಹಾಗೆ ಹಳದಿ ಕ್ಯೂಬ್ ಕೂಡ ಜಾರುತ್ತೆ. ಇದೇನಾಗ್ಬೋದು, ಉರುಳ್ಬೋದು ಅಂತೀರಾ, ಜಾರುತ್ತೆ ಅಂತೀರಾ? ನೋಡೋಣ. ಉರುಳ್ತಾ ಇಲ್ಲ, ಅದೇ ಆಗಿ ಬೀಳ್ತಾ ಇಲ್ಲ ಮತ್ತು ಉರುಳ್ತಾ ಇಲ್ಲ, ಜಾರುತ್ತೆ ಅಲ್ವಾ. ಇದು ಘನಾಕೃತಿ, ಆಯತ ಘನ, ಜಾರುತ್ತೆ. ಇದು ದೊಡ್ಡ ಚೌಕ ಘನ, ಇದು ಏನಾಗುತ್ತೆ, ಇದು ಕೂಡ ಜಾರ್ತಾ ಇದೆ ಅಲ್ವಾ. ಇದೇನಾಯಿತು, ಉರುಳಿತು. ಪೆನ್ ಏನಾಗ್ಬೋದು ಹೇಳ್ತೀರಾ, ಉರುಳುತ್ತಾ ಜಾರುತ್ತಾ? ನೋಡೋಣ. ಉರುಳುತ್ತಲ್ವಾ, ಇನ್ನೊಮ್ಮೆ ನೋಡೋಣ, ಇದು ಉರುಳಿತು. ಈಗ ಇದು ಏನಾಗ್ಬೋದು, ಹೀಗಿಟ್ರೆ ಜಾರ್ತಾ ಇದೆ, ಅದೇ ಹೀಗಿಟ್ರೆ ಏನಾಗ್ಬೋದು ನೋಡಿ, ಇದು ಪೆನ್ ಥರನೇ ಇದೆ ಅಲ್ಲ, ಇದು ಹೀಗಿಟ್ರೆ ಏನಾಗ್ಬೋದು, ಉರುಳ್ತಾ ಇದೆ. ಈ ವಸ್ತು ಈ ರೀತಿಯಾಗಿಟ್ರೆ ಜಾರ್ತಾ ಇದೆ, ಹೀಗಿಟ್ರೆ ಉರುಳ್ತಾ ಇದೆ, ಯಾಕಿರ್ಬೋದು ನೋಡೋಣವಾ. ಈಗ ಪ್ರತಿ ವಸ್ತುವನ್ನು ನಾವು ಗಮನಿಸಿದರೆ ಇದರ ಮೇಲ್ಮೈ ನೋಡಿ, ಇದನ್ನು ಮುಟ್ಟಿ ನೋಡಿ, ಇದು ಸಮನಾಗಿದೆ ಅಲ್ವಾ, ಸಮತಟ್ಟಾಗಿದೆ ಅಲ್ವಾ, ಆದ್ದರಿಂದ ಅದು ಜಾರ್ತು, ಅದಕ್ಕೆ ಉರುಳಕ್ಕಾಗಲಿಲ್ಲ. ಅದಕ್ಕೆ ಅದೇ ಇದಕ್ಕೆ, ಇದು ಆ ರೀತಿ ಸಮನಾಗಿಲ್ಲ ಅಲ್ವಾ, ಉರುಟಾಗಿದೆ ಇದು, ಆದ್ದರಿಂದ ಇದು ಉರುಳಿತು. ಇದರ ಮೇಲ್ಮೈ ಅಂತಾರೆ ಇದಕ್ಕೆ, ಇದರ ಮೇಲ್ಮೈ ಉರುಟಾಗಿರೋದ್ರಿಂದ ವಕ್ರವಾಗಿರೋದ್ರಿಂದ ಇದು ಉರುಳಿತು. ಹಾಗಿದ್ರೆ ಈ ವಸ್ತುವಲ್ಲಿ ಏನು ವಿಶೇಷ, ಇದೊಂದು ವಿಶೇಷ ವಸ್ತು. ಇದು ನಾವು ಒಂದು ರೀತಿಯಾಗಿಟ್ಟರೆ ಜಾರ್ತು, ಇನ್ನೊಂದು ರೀತಿಯಾಗಿಟ್ಟರೆ ಉರುಳಿತು ಅಲ್ವಾ. ಇದು ಇಲ್ಲಿ ನೋಡಿ, ಇದು ವಕ್ರವಾಗಿಲ್ಲ, ಸಮತಟ್ಟಾಗಿದೆ. ಇದು ಇದರ ಈ ಭಾಗ ಸಮತಟ್ಟಾಗಿದೆ. ಸಮತಟ್ಟಾಗಿ ಇಟ್ಟಾಗ ಜಾರ್ತಾ ಇದೆ, ಅದೇ ಇದರ ವಕ್ರಮೈಯಲ್ಲಿ ಅದನ್ನು ಬಿಟ್ಟಾಗ ಅದು ಉರುಳ್ತಾ ಇದೆ. ಇದನ್ನು ಬೇರೆ ಬೇರೆ ರೀತಿ ಪ್ರಯೋಗಗಳ ಮೂಲಕ ಮಾಡಿ ಮಕ್ಕಳಿಗೆ ಹೇಳಬೇಕು. ಮತ್ತು ಯಾವ ವಸ್ತು ಸಿಕ್ಕಿದರೂ ಕೂಡ, ಈಗ ನಮಗೊಂದು ವಸ್ತು ಸಿಗುತ್ತೆ ಅಂದ್ಕೊಳ್ಳೋಣ, ಹೀಗೊಂದು ಹೊಸ ವಸ್ತು ಸಿಕ್ತು, ಮಕ್ಕಳ ಹತ್ರ ಕೇಳೋಣ, ಇದು ಹೇಗಿದೆ ನೋಡು, ಇದು ಉರುಳುತ್ತೆ ಅಂತೀಯಾ, ಜಾರುತ್ತೆ ಅಂತೀಯಾ? ಅವನು ನೋಡಬೇಕು ಆವಾಗ, ಅವಳು ಅಥವಾ ಅವನು ನೋಡಿ, ಓ ಇದರಲ್ಲಿ ಯಾವುದು ಕೂಡ ಉರುಟಾಗಿಲ್ಲ ಮಿಸ್,
ಇದು ಉರುಟಾಗಿಲ್ಲ ಹಾಗಾಗಿ ಇದು ಮೋಸ್ಟ್ಲಿ ಉರುಳಲ್ಲ ಜಾರ್ಬೋದು ಹೌದಲ್ಲ ಇದು ಜಾರ್ತಾ ಇದೆ ಪೆನ್ಸಿಲ್ಲು ಪೆನ್ಸಿಲ್ ಹೇಗಿದೆ ಇದು ಇದರ ಮೇಲ್ಮೈ ಸ್ವಲ್ಪ ವಕ್ರವಾಗಿದೆ ಹಾಗಾಗಿ ಅದು ಉರುಳಬಹುದು ಅಂತ ಮಕ್ಕಳೇ ಅದರ ಬಗ್ಗೆ ಅರ್ಥ ಮಾಡ್ಕೊಂಡು ಹೇಳೋಕೆ ಕಲಿತಾರೆ ಇದು ಎಲ್ಲಿ ಬರುತ್ತೆ ಅಂದರೆ ಮುಂದೆ ರೇಖಾಗಣಿತ ಪಾಠದಲ್ಲಿ ಸಮತಲಾಕೃತಿ ಮತ್ತು ವಕ್ರ ಮೇಲ್ಮೈ ಸಮತಲ ಮೇಲ್ಮೈ ಇದರ ಬಗ್ಗೆ ಸರಿಯಾಗಿ ಇನ್ನೂ ಕಲಿತು ಅದರ ಮೇಲೆ ಲೆಕ್ಕಗಳು ಮಾಡಬೇಕಾದಾಗ ಇಲ್ಲಿ ಕಲಿತ ಜ್ಞಾನ ಉಪಯೋಗಕ್ಕೆ ಬರುತ್ತದೆ ಸ್ಥಳಾವಕಾಶದ ತಿಳುವಳಿಕೆ ಅರಿವು ಈ ಪಾಠ ತುಂಬ ಸುಲಭ ಮತ್ತು ಒಂದನೇ ಎರಡನೇ ತರಗತಿ ಮಕ್ಕಳಿಗೆ ಇದು ಪಾಠ ಮಾಡಿದ್ದು ಅಂತ ಅನಿಸೋದೇ ಇಲ್ಲ ಅದು ಬೇಗ ಬೇಗ ಕಲ್ತ್ಕೊಳ್ತಾರೆ ಆಟದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಆದರೂ ಕೂಡ ಇದಕ್ಕೆ ವಿಶೇಷವಾಗಿ ಗಮನ ಹರಿಸಿ ಅವರು ಇದನ್ನು ಚೆನ್ನಾಗಿ ಅರಿತು ಪ್ರತಿಯೊಂದು ಮಗು ಇದನ್ನು ಚೆನ್ನಾಗಿ ತಿಳ್ಕೊಂಡು ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ತಪ್ಪುಗಳಿಲ್ಲದೆ ಗೊಂದಲಗಳು ಅಂದರೆ ಈಗ ಮೇಲೆ ಕೆಳಗೆ ಅನ್ನುವಾಗ ಮೇಲೆಯನ್ನು ಮೇಲೆ ತೋರಿಸ್ಬೇಕು ಒಳಗೆ ಅಂತ ತೋರಿಸ್ಬಾರ್ದು ಈಗ ಇದನ್ನು ಮೇಲಿಡು ಅಂದಾಗ ಆ ವಸ್ತುವನ್ನು ಮೇಲೆ ಇಡಬೇಕು ಮಗು ಬಾಕ್ಸಿನ ಒಳಗಡೆ ಹಾಕಿದರೆ ಅವನಿಗೆ ಆ ಪರಿಕಲ್ಪನೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಆ ರೀತಿ ಯಾವುದೇ ಗೊಂದಲಗಳು ಇಲ್ಲದ ರೀತಿಯಲ್ಲಿ ಒಂದು ಎರಡನೇ ತರಗತಿಯಲ್ಲೇ ಇದು ಗಟ್ಟಿಯಾದರೆ ಮುಂದಿನ ಹಂತಕ್ಕೆ ಈ ರೀತಿ ಇದರ ಮುಂದುವರಿದ ಪಾಠಗಳನ್ನು ಮಾಡೋಕ್ಕೆ ಟೀಚರಿಗೆ ನಮಗೆ ಸುಲಭ ಆಗುತ್ತೆ ಮಕ್ಕಳು ಕೂಡ ಬೇಗ ಬೇಗ ಕಲ್ತ್ಕೊಳ್ತಾರೆ ಸ್ಥಳಾವಕಾಶದ ಪರಿಕಲ್ಪನೆಯ ಬಗ್ಗೆ ವಿವಿಧ ಟಿ ಎಲ್ ಎಂಗಳನ್ನು ಬಳಸಿ ಹೇಗೆ ಬೋಧನೆ ಮಾಡಬಹುದು ಅನ್ನೋದನ್ನು ಈಗ ನೋಡಿದ್ವಿ ಇದಲ್ಲದೆ ನಿಮ್ಮಲ್ಲೇ ಲಭ್ಯವಿರುವ ಇತರ ವಸ್ತುಗಳನ್ನು ಕೂಡ ಬಳಸಿಕೊಂಡು ನಿಮ್ಮದೇ ಕ್ರಿಯಾಶೀಲತೆಯಿಂದ ಇನ್ನೂ ಇದನ್ನು ಚೆನ್ನಾಗಿ ಅರಿತುಕೊಂಡು ನೀವು ಮಾಡ್ತೀರೋ ಅನ್ನೋ ವಿಶ್ವಾಸ ಇದೆ ಶುಭಾಶಯಗಳು